ಓದು ಮತ್ತು ವೃತ್ತಿಪಥದ ಮಾಹಿತಿಯ ಈ ಸಂಚಿಕೆಗೆ, ನಾಲ್ಕನೇ ಸಂಚಿಕೆಗೆ ನಿಮಗೆ ಸ್ವಾಗತ. ಕರಿಯರ್ ಗೈಡೆನ್ಸಿನ ನಾಲ್ಕನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳು 10ನೇ ತರಗತಿ ಆದ ನಂತರ ಕಲಾ ಮಾಧ್ಯಮವನ್ನು ಆರಿಸಿಕೊಂಡಲ್ಲಿ ಅವರಿಗೆ 12ನೇ ತರಗತಿಯ ನಂತರ ಯಾವ ಯಾವ ವೃತ್ತಿಪಥಗಳಿದ್ದಾವೆ, ಕರಿಯರ್ ಪಾತ್ಸ್ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಕೆಲವೊಂದು ಕರಿಯರ್ ಪಾತ್ಸ್, ಕೆಲವೊಂದು ವೃತ್ತಿಪಥಗಳು ಯಾವೊಂದು ಮಾಧ್ಯಮಕ್ಕೂ ಸೀಮಿತವಾಗದೆ, ಅಂದರೆ ಕಲೆಯವಾಗಬಹುದು, ವಿಜ್ಞಾನವಾಗ್ಬೋದು, ವಾಣಿಜ್ಯವಾಗ್ಬೋದು, ಆರ್ಟ್ಸು, ಸೈನ್ಸು, ಕಾಮರ್ಸ್ ಯಾವುದಾದ್ರೂ ಸಹ, ಯಾವುದರಲ್ಲಾದ್ರೂ ಆ ವಿದ್ಯಾರ್ಥಿಗಳು 11 ಮತ್ತು 12ನೇ ತರಗತಿಯನ್ನು ಮುಗಿಸಿದಲ್ಲಿ ಅವರು ನಂತರ ಯಾವುದೇ ಒಂದು ಈ ಒಂದು ಕರಿಯರನ್ನು ಆಯ್ಕೆ ಮಾಡಿಕೊಳ್ಬೋದು. ಅದು ಯಾವುದದು ಇದರಲ್ಲಿ ಈ ಸಂಚಿಕೆಯಲ್ಲಿ ತಿಳಿಸಲಾಗಿದೆ ಅಂತಂದರೆ, ಅರ್ಥಶಾಸ್ತ್ರ, ಎಕನಾಮಿಕ್ಸ್, ಸಾಹಿತ್ಯ, ಲಿಟ್ರೇಚರ್, ಪತ್ರಿಕೋದ್ಯಮ, ಜರ್ನಲಿಸಮ್, ಹಾಗೆಯೇ ಸೋಷಿಯಲ್ ವೆಲ್ಫೇರ್, ಸಮಾಜ ಸೇವೆ, ಲಲಿತ ಕಲೆಗಳು, ಫೈನ್ ಆರ್ಟ್ಸ್, ದೈಹಿಕ ಶಿಕ್ಷಣ, ಫಿಸಿಕಲ್ ಎಜುಕೇಷನ್, ಹಾಗೆಯೇ ಮನೋವಿಜ್ಞಾನ, ಸೈಕಾಲಜಿ, ಕಾನೂನು, ಲಾ, ಮತ್ತು ಫ್ಯಾಷನ್ ಡಿಸೈನ್, ಉಡುಪುಗಳ ವಿನ್ಯಾಸವಾಗ್ಬೋದು ಮತ್ತು ಬೇರೆ ಎಲ್ಲ ವಿನ್ಯಾಸಗಳ ಬಗ್ಗೆಯೂ ಕೂಡ, ಹಾಗೆಯೇ ಹೋಟೆಲ್ ಮ್ಯಾನೇಜ್ಮೆಂಟ್, ಅತಿಥಿ ಅಭ್ಯಾಗತರನ್ನು ನಿರ್ವಹಿಸುವ ವಿಭಾಗ ವಿಧಾನಗಳು, ಮತ್ತು ಪ್ರವಾಸೋದ್ಯಮ, ಟೂರ್ಸ್ ಆ್ಯಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್, ಇವಿಷ್ಟು ಪಥಗಳ ಬಗ್ಗೆ ಇಲ್ಲಿ ಈ ಒಂದು ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗಿದೆ. ಈ ವಿಷಯಗಳ ಬಗ್ಗೆ, ಈ ಒಂದು ಪಥಗಳ ಬಗ್ಗೆ ನಿಮಗೇನಾದರೂ ಸಂದೇಹಗಳಿದ್ದಲ್ಲಿ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಸಂದೇಹಗಳನ್ನು ಸೂಚಿಸಿ ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇನೆ ಉತ್ತರಿಸಲು. ಈಗ 11 ಮತ್ತು 12ರಲ್ಲಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಏನೇನು ಕಾಂಬಿನೇಷನ್ಸ್ ಇದೆ ಆರ್ಟ್ಸ್ ತೆಗೆದುಕೊಂಡ್ರೆ ಅನ್ನೋದನ್ನು ನೋಡೋಣ. ಏನೇನು ಕಾಂಬಿನೇಷನ್ಸ್ ಇದೆಯಪ್ಪ ಅಂತಂದರೆ, ಆರ್ಟ್ಸ್ ತಗೊಂಡುಕೊಂಡ್ರೆ ಫಸ್ಟ್ ಪಿ ಯು ಸಿ ಅಥವಾ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಇದು ಒಂದು ಎಚ್ ಇ ಪಿ ಎಸ್ ಅಂತ ಕರೀತಾರೆ. ಅಥವಾ ಹಿಸ್ಟ್ರಿ, ಎಕನಾಮಿಕ್ಸು, ಕನ್ನಡ, ಆಪ್ಷನಲ್ ಕನ್ನಡ ಮತ್ತು ಸೋಷಿಯಾಲಜಿ, ಇನ್ನೊಂದು ಕಾಂಬಿನೇಷನ್ನು. ಓಕೆ, ಸೊ ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಬದಲಾಗಿ ಆಪ್ಷನಲ್ ಕನ್ನಡ ಬಂತು, ಅದರ ಬದಲಾಗಿ ಹಿಸ್ಟ್ರಿ ಬೇರೆ ಕಾಂಬಿನೇಷನ್ಸ್ ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು. ಸೊ ಇಲ್ಲಿ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಅಂತಂದರೆ ಸೋಷಿಯಾಲಜಿ ಬದಲಾಗಿ ಜಿಯೋಗ್ರಫಿ ಬಂದಿದೆ. ಮತ್ತು ಹಾಗೆಯೇ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಆಪ್ಷನಲ್ ಕನ್ನಡ, ಇದು ಒಂದು ಸಾಧ್ಯತೆ ಇದೆ. ಇನ್ನೊಂದು ಎಕನಾಮಿಕ್ಸು, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸು, ಸೈಕಾಲಜಿ, ಇದು ಇನ್ನೊಂದು ಕಾಂಬಿನೇಷನ್ನು. ಮತ್ತೊಂದು ಹಿಸ್ಟ್ರಿ, ಎಕನಾಮಿಕ್ಸು, ಲಾಜಿಕ್ಕು ಮತ್ತು ಸೈಕಾಲಜಿ, ಇದು ಮತ್ತೊಂದಾದರೆ ಇನ್ನೊಂದು ವಿಶೇಷವಾದಂಥ ಕೋರ್ಸು ಕೆಲವು ಕಾಲೇಜ್ಗಳಲ್ಲಿ ಮಾತ್ರ ಲಭ್ಯ ಇದೆ. ಹಿಸ್ಟ್ರಿ, ಎಕನಾಮಿಕ್ಸು, ಆಪ್ಷನಲ್ ಕನ್ನಡ, ಹಾಗೆ ಹಿಂದೂಸ್ತಾನಿ ಮ್ಯೂಸಿಕ್, ಇವು ಸಾಧ್ಯತೆ ಇರುವಂತಹ ಕೋರ್ಸ್ಗಳು. ಯಾವುದರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ 10ರ ನಂತರ ಆರ್ಟ್ಸನ್ನು ಆಯ್ಕೆ ಮಾಡಿಕೊಂಡ್ರೆ, ಹಾಗಾದರೆ ಏನು ನಮಗೆ ಮುಂದಿನ ಆಯ್ಕೆ ಇರೋದು ಈ ಕಲಾ ವಿಭಾಗದಲ್ಲಿ ನೋಡೋಣ. ಫಸ್ಟು ಆಬ್ಜೆಕ್ಟಿವ್ ಅನ್ನೋ ಏನಿದೆ ಅಂತಂದರೆ, ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ನಲ್ಲಿ ಬಿ ಎ, ಬ್ಯಾಚುಲರ್ ಆಫ್ ಆರ್ಟ್ಸ್, ಇದು 3 ವರ್ಷದ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ 4 ಕಾಂಬಿನೇಷನ್ಸ್ ಸಬ್ಜೆಕ್ಟ್ಸ್ಗಳಿದ್ರೆ ಕಾಂಬಿನೇಷನ್ಸಲ್ಲಿ ಬಿ ಎನಲ್ಲಿ 3 ಇರುತ್ತೆ. ಹೆಚ್ ಇ ಪಿ ಆಗ್ಬೋದು, ಹೆಚ್ ಇ ಕೆ ಆಗ್ಬೋದು, ಹೆಚ್ ಜಿ ಆಗ್ಬೋದು, ಯಾವುದಾದ್ರೂ 3 ವಿಷಯವನ್ನು ತೆಗೆದುಕೊಳ್ಬೋದು, ಅದು ಈ ಸಾಧ್ಯತೆ ಇಲ್ಲಿ ಇರ್ತದೆ. ಅದನ್ನು ತಗೊಂಡು ಬಿ ಎ ಒಂದೇ ಮಾಡಿದರೆ ಅಷ್ಟಾಗಿ ಅವರಿಗೆ ಸಾಧ್ಯತೆಗಳು, ಅವಕಾಶಗಳು ಕಡಿಮೆ ಇರೋದರಿಂದ ಸಾಮಾನ್ಯವಾಗಿ ಬಿ ಎಡ್ ಮಾಡ್ತಾರೆ. ಬಿ ಎ ಮಾಡಿದ್ರೆ ಮೊದಲೇ ಹೇಳಿದಾಗೆ ಆಫೀಸ್ನಲ್ಲಿ ಆಫೀಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ ಅಷ್ಟೇ ಹೊರತಾಗಿ ಅಷ್ಟಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇಲ್ಲಿ ಸಿಗೋದಿಲ್ಲ. ಮತ್ತು ಇನ್ನೊಂದು ವಿಶೇಷವನ್ನು ಆಮೇಲೆ ಹೇಳ್ತೀನಿ ನಾನು. ಬಿ ಎ ಮತ್ತು ಬಿ ಎಡ್ಡು ಅದೊಂದು ಮಾಡಿಕೊಂಡ್ರೆ, ಬಿ ಎ ಆದಮೇಲೆ ಇನ್ನೆರಡು ವರ್ಷದ ಬಿ ಎಡ್ ಮಾಡಿಕೊಂಡ್ರೆ ಅದು ಟೀಚರ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಟೀಚಿಂಗ್ ಪ್ರೊಫೆಷನನ್ನು ಆಯ್ಕೆ ಮಾಡ್ಕೋಬೋದು, ಅದರ ಜೊತೆಗೆ ಅದು ರಿಸರ್ಚ್ನಲ್ಲೂ ಕೂಡ ತೊಡಗಿಸ್ಕೊಳ್ಬೋದು. ಬಿ ಎ ಮಾಡಿ ಎಮ್ ಎ ಮಾಡಿದರೆ ರಿಸರ್ಚಲ್ಲಿ ತೊಡಗಿಸ್ಕೋಬೋದು, ಎಮ್ ಎ ಅಥವಾ ಎಮ್ ಎ ಮಾಡಿ ಎಮ್ ಎಡ್ ಕೂಡ ಮಾಡಿದ್ರೆ ಅವುಗಳು ಕೂಡ ಟೀಚಿಂಗಲ್ಲಿ ಸಾಧ್ಯತೆ ಇದೆ, ಟೀಚಿಂಗಲ್ಲಿ ಆಗ್ಬೋದು. ಮತ್ತು ಬಿ ಎ ಮಾಡಿ ನಂತರ ನಾವು ಸ್ವಲ್ಪ ಮ್ಯಾಥಮೆಟಿಕ್ಸಲ್ಲಿ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಅಂತಂದರೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೂ ಕೂಡ ಹೋಗ್ಬೋದು. ಅದರ ಜೊತೆಗೆ ಇನ್ನೊಂದು ಸಾಧ್ಯತೆ ಇರೋದು ಅಂತಂದರೆ ಯು ಪಿ ಎಸ್ ಸಿ ಎಕ್ಸಾಮನ್ನು ತೆಗೆದುಕೊಳ್ಬೋದು. ಯು ಪಿ ಎಸ್ ಸಿ ಎಕ್ಸಾಮನ್ನು ತೆಗೆದುಕೊಂಡು ಐ ಎ ಎಸ್ ಆಫೀಸರ್ ಕೂಡ ಆಗ್ಬೋದು. ಒಬ್ಬರು ವ್ಯಕ್ತಿ ಡಿ ಕೆ ಬಾಲಾಜಿ ಅನ್ನೋಂಥವರು ಎಸ್ ಎಸ್ ಎಲ್ ಸಿನಲ್ಲಿ 90% ಮಾರ್ಕ್ಸ್ ಬರ್ತದೆ. ಮಾರ್ಕ್ಸ್ ಬಂದಮೇಲೆ ಎಲ್ಲ ಅವ್ರ ಮೇಷ್ಟ್ರುಗಳೆಲ್ಲರೂ ಕೂಡ ಸೈನ್ಸ್ ತಗೋ ಅಂಥೇಳಿ ಹೇಳ್ತಾರೆ. ಆದರೆ ಅವರು 9ನೇ 10ನೇ ಕ್ಲಾಸ್ ಆದಮೇಲೆ ಫಸ್ಟ್ ಪಿ ಯು ಸಿನಲ್ಲಿ ಕಾಮರ್ಸ್ ಆರ್ಟ್ಸನ್ನು ತೆಗೆದುಕೊಳ್ತಾರೆ. ಎಲ್ಲ ಮೇಷ್ಟ್ರುಗಳು, ಕಾಲೇಜಿನ, ಸ್ಕೂಲಿನ ಹೆಡ್ ಮಾಸ್ಟರ್ ಎಲ್ಲ ಬೈತಾರೆ ಅವರಿಗೆ, ಯಾಕೆ ನೀನು ಇಷ್ಟೊಂದು ಮಾರ್ಕ್ಸ್ ತೊಗೊಂಡು ನೀನು ಆರ್ಟ್ಸ್ ತೊಗೊಂಡಿದೆಯಲ್ಲ ಅಂತ.
ಅವ್ರು ಹೇಳ್ತಾರೆ ಇಲ್ಲ ನನಗೆ ಇದರ ಆಸಕ್ತಿ ಇದೆ, ನಾನು ಮುಂದೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂತೇಳಿ ಅದನ್ನು ಪಿ ಯು ಸಿ ಆದ ಮೇಲೆ ಬಿ ಎ ತೆಗೆದುಕೊಂಡು ಆಮೇಲೆ ಐ ಎ ಎಸ್ ಆಫೀಸರ್ ಆಗಿ ಈಗ ಸದ್ಯ ಕಾರ್ಯದಲ್ಲಿದ್ದಾರೆ ಡಿ ಕೆ ಬಾಲಾಜಿ ಅನ್ನೋರು. ಅವರ ಬಗ್ಗೆ ಮಾಹಿತಿಯನ್ನು ಕೂಡ ನಾನು ನಿಮಗೆ ನೀಡಬಲ್ಲೆ. ಸೊ ಈ ಒಂದು ಅವಕಾಶಗಳು ಕೂಡ ಇರ್ತದೆ. ಅದಕ್ಕೆಲ್ಲಕ್ಕೂ ಮುಖ್ಯ ಕಾರಣ ಏನು ಅಂತಂದರೆ ಅವರಿಗೆ ಪ್ಯಾಷನ್ ಇರಬೇಕು, ಅದರಲ್ಲಿ ಏನಾದರೂ ಸಾಧಿಸ್ತೀನಿ ಅಂತೇಳಿ. ಹಾಗಿದ್ದಾಗ ಖಂಡಿತ ಬಿ ಎ ಮತ್ತು ಎಮ್ ಎಗೂ ಕೂಡ ಒಳ್ಳೆಯ ಬೆಲೆ ಇರ್ತದೆ. ಸುಮಾರಷ್ಟು ಜನ ಬಿ ಎ ಮಾಡಿದರೆ ಏನು ಮಹಾ ಆಗುತ್ತೆ ಅಂತ ತಿಳ್ಕೊಳ್ಬೋದು. ಹಾಗೆಯೇ ಬೆಂಗಳೂರಿನಂಥ ಸುಮಾರಷ್ಟು ಜಿಲ್ಲೆಗಳಲ್ಲಿ ಬಿ ಎ ಕೋರ್ಸ್ಗಳನ್ನೇ ಮುಚ್ಚಿಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ಅಂಶ ಅಂತಂದರೆ ಎಕನಾಮಿಕ್ಸ್ ಮಿನಿಸ್ಟರ್ಗಳೇ ಸಿಗ್ತಾ ಇಲ್ಲ. ಕಾರಣ ಏನು ಅಂತಂದರೆ ಬಿ ಎ ಮಾಡೋರು ಕಡಿಮೆ ಆಗಿದ್ದಾರೆ, ಬಿ ಎ ಮಾಡೋರು ಕಡಿಮೆ ಆಗಿರೋದ್ರಿಂದ ಎಮ್ ಎ ಎಕನಾಮಿಕ್ಸ್ ಮಾಡೋರು ಕೂಡ ಕಡಿಮೆ ಆಗಿದ್ದಾರೆ. ಅಕಸ್ಮಾತ್ ಮಾಡಿದರೂ ಸಹ ಕನ್ನಡ ಮಾಧ್ಯಮದಲ್ಲಿ ಮಾಡಿರ್ತಾರೆ, ಹಾಗಾಗಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಎಕನಾಮಿಕ್ಸ್ ಬಿ ಎ ಮಾಡಿದವರು ಸಂಖ್ಯೆ ಬಹಳ ಕಡಿಮೆ ಇದೆ. ಹಾಗಾಗಿ ಎಮ್ ಎ ಎಕನಾಮಿಕ್ಸ್ಗೆ ಬಹಳವಾದಂತಹ ಬೇಡಿಕೆ ಇದೆ. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಮಾಡಿದರೆ ಬಹಳ ಬೇಡಿಕೆ ಇದೆ. ಹಾಗಾಗಿ ಆಂಗ್ಲ ಮಾಧ್ಯಮದಲ್ಲಿ ಆರ್ಟ್ಸ್ ಕಾರ್ಸ್ ಕಾಂಬಿನೇಷನ್ನ ತೆಗೆದುಕೊಂಡು ಎಮ್ ಎ ಮಾಡಿ ಎಕನಾಮಿಕ್ಸ್ ಲೆಕ್ಚರರ್ ಆದರೆ ಅವ್ರಿಗೆ ಒಳ್ಳೆಯ ರೆಮ್ಯುನರೇಷನ್ ಖಂಡಿತ ಸಿಗುತ್ತೆ. ಯಾಕಂದರೆ ಅದಕ್ಕೆ ಈಗ ಸದ್ಯ ಒಂದು ಬೇಡಿಕೆ ಬಹಳಷ್ಟಿದೆ. ನಂತರದ ಕೋರ್ಸನ್ನು ನೋಡೋಣ. ಇದು ಬಿ ಎ, ಇದರಲ್ಲಿ ಸೈಕಾಲಜಿ ಮೇಜರ್ ಆಗಿರುತ್ತೆ. ಒಂದು ಸಬ್ಜೆಕ್ಟ್ ಸೈಕಾಲಜಿನ ತೆಗೆದುಕೊಂಡ್ರೆ ಅವರು ಬಿ ಎ ಮಾಡಿ ಆನಂತರ ಎಮ್ ಎ ಮಾಡಿದರೆ ಸೈಕಾಲಜಿಸ್ಟ್ ಆಗಬಹುದು. ಈ ಸೈಕಾಲಜಿಸ್ಟ್ ಆದರೆ ಸೈಕಾಲಜಿಸ್ಟ್ ಅವ್ರ ಕೆಲಸ ಸೈಕಾಲಜಿಸ್ಟ್ ಆಗಿರುತ್ತೆ. ಅವರು ಕೌನ್ಸಿಲಿಂಗ್ ಕೂಡ ಮಾಡಬಹುದು, ಕೌನ್ಸಿಲರ್ ಆಗ್ಬೋದು. ಹಾಗೆ ಎಚ್ ಆರ್ ಎಕ್ಸಿಕ್ಯೂಟಿವ್ ಆಗಿ ಆ ಕಂಪನಿಯಲ್ಲಿ ಇರುವಂಥ ನೌಕರರಿಗೆ ಒಳ್ಳೆಯ ಟ್ರೈನಿಂಗನ್ನು ಕೊಟ್ಟು ಅವರಲ್ಲಿ ಹೆಚ್ಚಿನ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಈ ಸೈಕಾಲಜಿಸ್ಟು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾರೆ. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಹಾಗಾದರೆ ಈ ಸೈಕಾಲಜಿಸ್ಟು ಸೈಕ್ಯಾಟ್ರಿಸ್ಟ್ಗೂ ಏನು ವ್ಯತ್ಯಾಸ ಇದೆ? ಸೈಕಾಲಜಿಸ್ಟು ಸೈಕ್ಯಾಟ್ರಿಸ್ಟು ಕೂಡ ಎಲ್ಲರೂ ಕೂಡ ಮನಸ್ಸು ಕಾಯಿಲೆಯನ್ನು ನಿವಾರಣೆ ಮಾಡ್ತಾರೆ. ಸೈಕಿಯಾಟ್ರಿಸ್ಟು ಡಾಕ್ಟರ್ಸ್ ಆಗಿರ್ತಾರೆ. ಈ ಸೈಕಾಲಜಿಸ್ಟ್ಗಳು ಇವರು ಕೂಡ ಒಂದು ರೀತಿಯ ಡಾಕ್ಟರ್, ಬಟ್ ಅವ್ರನ್ನ ಡಾಕ್ಟರ್ ಅಂತ ಕರೆಯಲ್ಲ. ಅವರು ಬಿ ಎಮ್ ಎ ಮಾಡ್ಕೊಂಡು ಬಂದಂಥ ಸೈಕಾಲಜಿಸ್ಟು. ಸೈಕಿಯಾಟ್ರಿಸ್ಟು ಮಾತ್ರೆಯಿಂದ ಅವ್ರು ಗುಣಪಡಿಸಿದ್ರೆ ಈ ಸೈಕಾಲಜಿಸ್ಟು ಪಾಸಿಟಿವ್ ವ್ಯಾಲ್ಯೂಸನ್ನು, ಪಾಸಿಟಿವ್ ಥಿಂಕಿಂಗನ್ನು ಅವರಲ್ಲಿ ತಲೆಗೆ ತುಂಬೋದ್ರ ಮೂಲಕ ಅವ್ರನ್ನ ಕ್ಯೂರ್ ಮಾಡುತ್ತಾರೆ. ಸೊ ಇದು ಸೈಕಾಲಜಿಸ್ಟು ಮತ್ತು ಸೈಕಿಯಾಟ್ರಿಸ್ಟ್ಗೆ ಇರುವಂಥ ಮೂಲಭೂತವಾದಂತಹ ವ್ಯತ್ಯಾಸ. ಸೈಕಿಯಾಟ್ರಿಸ್ಟು ಡಾಕ್ಟರ್ ಆಗಿರ್ತಾರೆ, ಎಮ್ ಬಿ ಬಿ ಎಸ್ ಮಾಡಿಕೊಂಡು ಸ್ಪೆಷಲೈಸೇಷನ್ ಸೈಕಾಲಜಿ ತೆಗೆದು ಸೆಕ್ರೆಟ್ರಿ ತೆಗೆದುಕೊಂಡು ಮಾಡಿರ್ತಾರೆ. ಸೊ ಅದು ಒಂದು ಮೂಲಭೂತವಾದಂತಹ ವ್ಯತ್ಯಾಸ. ಇವರಿಗೆ 1 ರಿಂದ 2 ಲಕ್ಷ ಸಂಬಳವನ್ನು ನಿರೀಕ್ಷೆ ಮಾಡಬಹುದು. ಇದು ಉತ್ತಮವಾದಂತಹ ಕೋರ್ಸ್ ಕೂಡ ಹೌದು, ಯಾಕೆಂದರೆ ಸೈಕಾಲಜಿಸ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚು ಇರ್ತದೆ. ಬಹಳ ಒಳ್ಳೆಯ ಕೋರ್ಸ್ ಕೂಡ. ಮತ್ತೊಂದು ಅಂತಂದರೆ ಬ್ಯಾಚುಲರ್ ಆಫ್ ಸೋಷಿಯಲ್ ವೆಲ್ಫೇರ್. ಇದು ಒನ್ ಆಫ್ ದ ಬೆಸ್ಟ್ ಕೋರ್ಸ್ ಬಿ ಎ ವಿಭಾಗದಲ್ಲಿ. ಬಿ ಎಸ್ ಡಬ್ಲ್ಯೂ ಮಾಡಿದವರು ನಂತರ ಸಾಮಾನ್ಯವಾಗಿ ಮಾಸ್ಟರ್ಸ್ ಆಫ್ ಸೈನ್ಸ್, ಮಾಸ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಕೂಡ ಮಾಡ್ತಾರೆ. ಇವೆರಡು ಇವೆಲ್ಲ ಕೆರಿಯರ್ ಆಪ್ಷನ್ಸ್ಗಳು, ಕೆರಿಯರ್ ಪಾತ್ಸ್ಗಳು. ಏನು ಮಾಡ್ಬೋದು ಅವರು ಅಂತಂದರೆ ಸೋಷಿಯಲ್ ವೆಲ್ಫೇರು, ಕೌನ್ಸಿಲಿಂಗು, ಹೆಲ್ತ್ ಕೇರು, ಕಮ್ಯುನಿಟಿ ಡೆವಲಪ್ಮೆಂಟು, ಕಾಗ್ನೇಟಿವ್ ಸೈಕೋಅನಾಲಿಟಿಕ್ ಟೆಕ್ನಿಕ್ಸ್. ಸಾಮಾನ್ಯವಾಗಿ ಈ ಬಿ ಎಸ್ ಡಬ್ಲ್ಯೂ ಮಾಡಿದಂಥ ವ್ಯಕ್ತಿಗಳು ಬಿ ಎಸ್ ಡಬ್ಲ್ಯೂ ಮಾಡಿ ಎಮ್ ಎಸ್ ಡಬ್ಲ್ಯೂನ ಮಾಡ್ತಾರೆ. ಮಾಡಿಕೊಂಡು ಮೂಲಭೂತವಾಗಿ ಈ ಸಮಾಜದಲ್ಲಿ ಇರುವಂತಹ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗಾಗ್ಬೋದು ಅಥವಾ ಹೆಲ್ತ್ ಕೇರ್ ಬಗ್ಗೆ ಒಂದು ಮಾಹಿತಿ ಇಲ್ಲದೆ ಇರುವಂಥ ವ್ಯಕ್ತಿಗಳನ್ನು ಅವ್ರ ಸರಿದಾರಿಗೆ ತರಲಿಕ್ಕೆ, ಅವರನ್ನು ಚೆನ್ನಾಗಿ ಕೌನ್ಸಿಲಿಂಗ್ ಮಾಡಿ ಅವರಲ್ಲಿರುವಂಥ ಒಂದು ನ್ಯೂನತೆಯನ್ನು ಸರಿಪಡಿಸೋದಕ್ಕೋಸ್ಕರ ಇವರಿದ್ದಾರೆ. ಬೇಸಿಕಲಿ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸಿಂದ ಸಫರ್ ಆಗ್ತಿರುವಂಥ ವ್ಯಕ್ತಿಗಳನ್ನು ಮೇಲೆ ತರೋದಕ್ಕೆ ಸರ್ಕಾರದಲ್ಲಿ ಇರುವಂಥ ನಿಯಮಾವಳಿಗಳ ಜೊತೆಯಲ್ಲದೆ ಅವರಿಗೆ ಕೊಟ್ಟಿರುವಂಥ ಸೌಲಭ್ಯಗಳನ್ನು ಕೊಡೋದರಲ್ಲಿ ಇವರು ಮೂಲ ಸಹಕಾರಿಯಾಗಿರ್ತಾರೆ. ಇವರು ಹೆಚ್ಚಿನ ಅಂಶ ಇವರೆಲ್ಲ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಎನ್ ಜಿ ಓಸ್ಗಳಲ್ಲಿ ಹೆಚ್ಚು ಇವರು ಕೆಲಸವನ್ನು ನಿರ್ವಹಿಸ್ತಾರೆ. ಇವರ ಸಂಬಳ 2 ರಿಂದ 3 ಲಕ್ಷವನ್ನು ವಾರ್ಷಿಕ ನಿರೀಕ್ಷೆ ಮಾಡಬಹುದು. ಇವು ಮೂರು ಕೂಡ ಮೂಲಭೂತವಾದಂತಹ ಆರ್ಟ್ಸ್ ಸಂಬಂಧಪಟ್ಟಂತಹ ಕೋರ್ಸ್ಗಳು. ಇನ್ನು ಈ ಬಿ ಎ ಕೋರ್ಸ್ನಲ್ಲಿ ಬೇಕಾದಂತಹ ಅಡಿಷನಲ್ ಇನ್ಫಾರ್ಮೇಷನ್ಸನ್ನು ಪಡ್ಕೊಳ್ಳೋಣ. ಪೂರಕ ವಿಷಯಗಳನ್ನು ಸೈಕಾಲಜಿಯಿಂದ ಸೋಷಿಯಲ್ ವೆಲ್ಫೇರ್ವರೆಗೆ ಏನೇನಿದೆ ಅನ್ನೋದನ್ನು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಸೊ ಬಿ ಎ ತೆಗೆದುಕೊಂಡಿದ್ದರೆ ಸೊ ಆ ಬಿ ಎ ಕೋರ್ಸ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ಲಿಂಕ್ನಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಬಿ ಎ ಕೋರ್ಸ್ನ ರೂಪುರೇಷೆಗಳ ಬಗ್ಗೆ, ಹಾಗೆ ಇದರಲ್ಲೂ ಕೂಡ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ನಲ್ಲಿ ಇದು ಫೈನ್ ಆರ್ಟ್ಸ್ ಸಂಬಂಧಪಟ್ಟಿದೆ. ಹಾಗೆಯೇ ಇನ್ನೊಂದು ಈ ಒಂದು ಕೊಂಡಿನಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ಗಳು ಏನೇನಿದೆ, ಇದು ನಮ್ಮ ದೇಶದ ಪ್ರತಿಷ್ಠಿತ ಕಾಲೇಜಿನ ಒಂದು ವೆಬ್ಸೈಟ್ ಇದು. ಇಲ್ಲಿ ಏನೇನು ಕೋರ್ಸ್ಗಳು, ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಫಾರ್ ದ ಬಿ ಎ ಮತ್ತು ಬೇರೆ ಎಲ್ಲ ಕೋರ್ಸ್ಗಳಿಗೂ ಸಹ ಅಲ್ಲಿ ಏನೇನು ಕೋರ್ಸ್ಗಳು ಲಭ್ಯ ಇದೆ
ಬಿ ಎನಲ್ಲಿ ಕಾಂಬಿನೇಷನ್ಸ್ಗಳು ಏನೇನಿದೆ ಅನ್ನೋದನ್ನು ಇಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಹಾಗೆ ಬಿ ಎ ಗ್ರಾಜ್ಯುಯೇಟ್ಸ್ ಏನು ಸಂಬಳವನ್ನು ನಿರೀಕ್ಷೆ ಮಾಡಬಹುದು ಅನ್ನೋದನ್ನು ಕೂಡ ಈ ಒಂದು ಕೊಂಡಿಯಲ್ಲಿ ಪಡ್ಕೊಳ್ಬೋದು. ಅವರ ಸ್ಕೋಪ್ ಮುಂದೆ ಏನು ಸ್ಕೋಪ್ ಪ್ರಾಸ್ಪೆಕ್ಟ್ಸ್ ಏನಿದೆ ಕರಿಯರ್ನಲ್ಲಿ ಅದನ್ನು ಪಡೆದುಕೊಳ್ಬೋದು. ಇದು ಬಿ ಎಗೆ ಸಂಬಂಧಪಟ್ಟ ಹಾಗೆ. ಹಾಗೆಯೇ ಸಿ ಎ ಸೈಕಾಲಜಿ ಮತ್ತು ಬಿ ಎ ಸೈಕಾಲಜಿ ಮತ್ತು ಬಿ ಎಸ್ ಸೈಕಾಲಜಿ, ಇದು ಕೆಲವೊಂದು ಸಂಸ್ಥೆಗಳಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಬಿ ಎಸ್ ಸೈಕಾಲಜಿ ಇದೆ. ಅದರ ವ್ಯತ್ಯಾಸಗಳೇನು ಅನ್ನೋದು ಸುಮಾರಷ್ಟು ಜನರಿಗೆ ಕಾಡುವಂಥ ಪ್ರಶ್ನೆ. ಬಿ ಎ ಮತ್ತು ಬಿ ಎಸ್ ಅಲ್ಲಿ ಒಂದು ವ್ಯತ್ಯಾಸ ಅಂತಂದರೆ ಬಿ ಎಸ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸನ್ನು ಸ್ವಲ್ಪ ಮ್ಯಾಥಮೆಟಿಕ್ಸ್ ಹೆಚ್ಚಿನ ಅಂಶ ಇರ್ತದೆ. ಅಲ್ಲಿ ಸೈಕೋ ಅನಾಲಿಸಿಸನ್ನು ಮಾಡ್ತಾರೆ, ಅನಾಲಿಟಿಕಲ್ ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅವರು ಒಬ್ಬ ವ್ಯಕ್ತಿಯ ಒಂದು ನ್ಯೂನತೆಗಳನ್ನು ಮಾಡೋದಕ್ಕೆ ಹೆಚ್ಚಿನ ಅವಕಾಶಗಳಿರ್ತದೆ. ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿತ್ತು ಅಂತಂದರೆ ಈ ಸೈಕಾಲಜಿ ಓದುವಂಥ ವ್ಯಕ್ತಿಗಳಿಗೆ ಪೂರಕವಾದಂತಹ ಅನಾಲಿಸಿಸ್ಗೆ ಪೂರಕವಾದಂತಹ ಸಾಮಗ್ರಿ ಸಿಕ್ಕಂಗೆ ಆಗುತ್ತೆ. ಅದು ಮೂಲಭೂತ ಡಿಫ್ರೆನ್ಸಸ್. ಅದರ ಮೂಲವನ್ನು ಇದರಲ್ಲಿ ಈ ಒಂದು ಕೊಂಡಿಯಲ್ಲಿ ಪಡ್ಕೊಳ್ಬೋದು. ಆ ವ್ಯತ್ಯಾಸದ ಮೂಲ ಏನು ಅನ್ನೋದನ್ನು ಕೂಡ ಇಲ್ಲಿ ತಿಳ್ಕೊಳ್ಬಹುದು. ಮೂಲ ಅಂತಂದರೆ ಏನೇನಿರುತ್ತೆ ಬೇಸಿಕಲಿ ಅನ್ನೋದನ್ನು. ಹಾಗೆ ಯಾವುದಾದ್ರು ಸೈಕ್ಯಾಟ್ರಿಸ್ಟ್ ಕಾಲೇಜ್ಗಳು ಯಾವುದಾದ್ರೆ ಗುಡ್ ಸೈಕ್ಯಾಟ್ರಿಸ್ಟು ಯಾಕೆ ನಮ್ಮ ಇನ್ನೊಂದು ಅಂಶ ಅಂತಂದರೆ ನಮ್ಮ ಭಾರತದಲ್ಲಿ ತುಂಬ ಜನ ಸೈಕ್ಯಾಟ್ರಿಯನ್ನು ಹೆಚ್ಚು ಸೀರಿಯಸ್ ಆಗಿ ಸೈಕಾಲಜಿಯನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಯಾಕೆ ಅನ್ನೋದನ್ನು ಕೂಡ ಇಲ್ಲಿ ಈ ಒಂದು ಲಿಂಕ್ನಲ್ಲಿ ಡಿಸ್ಕಸ್ ಮಾಡಲಾಗಿದೆ. ನೀವು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನೀವು ಯಾಕೆ ಇದನ್ನು ಬೀಟ್ ಮಾಡಬಾರ್ದು ಅಂತ ಒಂದು ನಿರ್ಧಾರವನ್ನು ಪಡೆದುಕೊಳ್ಬೋದು. ಆಮೇಲೆ ಇದು ಕರಿಯರ್ ಪ್ರಾಸ್ಪೆಕ್ಟ್ಸ್ಗಳು ಏನೇನಿದೆ ಈ ಬಿ ಎಸ್ ಸಿ ಬಿ ಎ ಸೈಕಾಲಜಿ ಮಾಡಿದಂಥವ್ರಿಗೆ ಅನ್ನೋದನ್ನು ಇಲ್ಲಿ ಸೈಕಾಲಜಿ ಸ್ಕೂಲ್ ಒಂದು ಗೈಡ್ ಇದರಲ್ಲಿ ಎಲ್ಲ ಪಡ್ಕೊಳ್ಬೋದಾಗಿದೆ. ಮತ್ತು ಕರಿಯರ್ ಆಸ್ಪೆಕ್ಟ್ಸ್ ಪ್ರಾಸ್ಪೆಕ್ಟ್ಸ್ ಏನೇನು ಅಂತ ಅನ್ನೋದನ್ನು ನೋಡ್ಕೊಳ್ಬೋದು. ಇದಾಗೇ ಹೇಳಿದಾಗೆ ಮೊದಲೇ ಬಿ ಎ ಇದರಲ್ಲಿ ಏನೇನು ಪ್ರಾಸ್ಪೆಕ್ಟ್ಸ್ ಇದೆ, ಆಮೇಲೆ ಅವೈಲೇಬಲ್ ಪೋಸ್ಟ್ಸ್ ಏನು, ಜಾಬ್ಸ್ ಏನೇನು ಇರ್ತದೆ, ವಿತೌಟ್ ಮಾಸ್ಟರ್ ಡಿಗ್ರಿ ಇಲ್ಲದೇ ನಾವು ಕೆಲಸವನ್ನು ಪಡ್ಕೊಳ್ಬೋದು. ನಾವು ಮೊದಲು ಹೇಳಿದಾಗೆ ಬಿ ಎ ಆದಮೇಲೆ ಎಮ್ ಎನ್ನು ಮಾಡ್ತಾರೆ, ವಿತೌಟ್ ದಟ್ ನಾವು ಪಡ್ಕೊಳ್ಬೋದಾ, ಬರೀ ಬಿ ಎಯಿಂದಾನೆ ಕೆಲಸಗಳನ್ನು ಪಡ್ಕೊಬೋದು. ಹಾಗಾದರೆ ಎಲ್ಲಿ ಅನ್ನೋದನ್ನು ಮಾಹಿತಿಯನ್ನು ಕೆಲವರು ಹಂಚಿಕೊಂಡಿದ್ದಾರೆ, ಅದು ಈ ಕೊರಾ ಡಾಟ್ ಕಾಮ್ನಲ್ಲಿ ಸಿಗುತ್ತೆ. ಇನ್ನೊಂದು ಈ ಬಿ ಎ ಸೈಕಾಲಜಿ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತದಲ್ಲಿ ಮೂರು ಮುಖ್ಯ ಪ್ರಮುಖವಾದಂಥ ಸಂಸ್ಥೆಗಳಿದ್ದಾವೆ. ಒಂದು ಇದು ದಿಟ್ ಈಸ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಸೈಕ್ಯಾಟ್ರಿಯಾ ಅಂತೇಳಿ, ಇದು ರಾಂಚಿಯಲ್ಲಿದೆ. ಇಲ್ಲಿ ಕೂಡ ಹೈಯರ್ ಸ್ಟಡೀಸ್ಗೆ ಅವಕಾಶಗಳಿರುತ್ತೆ. ಇನ್ನೊಂದು ಬೆಂಗಳೂರಿನಲ್ಲಿರುವಂಥ ನಿಮ್ಹ್ಯಾನ್ಸು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋಸೆನ್ಸಸ್ ಅಂತ ಹೇಳಿ. ಇಲ್ಲೂ ಕೂಡ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಅವಕಾಶ ಇರ್ತದೆ, ಅಂಡರ್ ಗ್ರ್ಯಾಜುಯೇಷನ್ಗೆ ಅವಕಾಶಗಳಿಲ್ಲ. ಸೊ ಅದನ್ನು ಕೂಡ ಮಾಹಿತಿಯನ್ನು ಪಡ್ಕೊಳ್ಬೋದು. ಇದು ಮೂಲಭೂತವಾಗಿ ಹೆಚ್ಚಿನ ಅಂಶ ಇವರಿಗೆ ಸಂಬಂಧ ಡಾಕ್ಟರ್ಗಳಿಗೂ ಸೈಕ್ಯಾಟ್ರಿಸ್ಟ್ಗೆ ಸಂಬಂಧಪಟ್ಟದಿದೆ, ಬೇರೆಯದು ಕೂಡ ಇಲ್ಲಿ ಲಭ್ಯ ಇದೆ. ಅದರ ಜೊತೆಗೆ ಇನ್ನೊಂದು ಸಂಸ್ಥೆ ಅಂತಂದರೆ ಇದು ಯಾವುದು ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಬಿಹೇವಿಯರ್ ಆ್ಯಂಡ್ ಅಲೈಡ್ ಸೈನ್ಸಸ್ ಅಂತ ಹೇಳಿ, ಇದು ಡೆಲ್ಲಿಯಲ್ಲಿ ಇದೆ. ಇವು ಮೂರು ಕೂಡ ಮುಖ್ಯವಾದಂತಹ ಈ ಸೈಕಾಲಜಿಗೆ ಸಂಬಂಧಪಟ್ಟಂಥ ಸಂಸ್ಥೆಗಳು. ಇಲ್ಲಿ ಸೈಕಾಲಜಿಸ್ಟ್ಗೆ ಒಂದು ಸಹಕಾರ ಸಹಾಯ ಪಡ್ಕೊಂಡಿದ್ದಾರೆ ಅಂತ ಮಾತ್ರಕ್ಕೆ ಅವ್ನು ಹುಚ್ಚ ಅಂತೇಳಿ ಕೆಲವು ಅಜ್ಞಾನಿಗಳು ಹೇಳೋದು ಉಂಟು. ಅದು ಅಲ್ಲ, ಮನುಷ್ಯ ಮೂಲಭೂತವಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸ್ಟ್ರೆಸ್ಸಿಗೆ ಒಳಗಾದಾಗ ಕೆಲವೊಂದು ನ್ಯೂನತೆಗಳು ಬದಲಾವಣೆಗಳಾಗ್ಬೋದು. ಅದಕ್ಕೆ ಸೈಕಾಲಜಿಸ್ಟ್ಗಳ ಸಹಕಾರದಿಂದ ಪಾಸಿಟಿವ್ ಆ್ಯಟಿಟ್ಯೂಡನ್ನು ಬಿಲ್ಡ್ ಮಾಡಿಕೊಂಡು ಸುಸ್ಥಿತಿಗೆ ತರೋದಕ್ಕೆ ಈ ಮೂರು ಸಂಸ್ಥೆಗಳು ಕೂಡ ಸಹಕಾರಿಯಾಗಿದೆ. ಇಲ್ಲಿ ಪೋಸ್ಟ್ ಗ್ರಾಜುಯೇಷನ್ಗೆ ಅವಕಾಶಗಳು ಬಹಳಷ್ಟು ಉಂಟು. ಇದು ಬಿ ಎಸ್ ಡಬ್ಲ್ಯೂಗೆ ಸಂಬಂಧಪಟ್ಟಂಥ ಕೋರ್ಸ್ಗಳ ಬಗ್ಗೆ, ಕಾಲೇಜ್ಗಳ ಬಗ್ಗೆ ಮಾಹಿತಿಯನ್ನು ಈ ಒಂದು ಕೊಂಡಿಯಲ್ಲಿ ಸಿಗ್ತದೆ. ಹಾಗೆಯೇ ಅದು ಕೋರ್ಸಿನ ಪ್ರಾಸ್ಪೆಕ್ಟ್ಸು ಗೈಡ್ ಇಲ್ಲಿ ಉಂಟು. ಇನ್ನೊಂದು BSW ಮಾಡಿದ ಮೇಲೆ ಏನೇನು ಮಾಡಬಹುದು ಅನ್ನೋದಕ್ಕೆ ಈ ಒಂದು ಕೊಂಡಿನಲ್ಲಿ ಅವಕಾಶ ಮಾಹಿತಿ ಸಿಗ ಲಭ್ಯ ಇದೆ. ಆಮೇಲೆ ಇದು BSW ಮಾಡಿದ ಮೇಲೆ ಇಂಡಿಯಾದಲ್ಲಿ ಬೇರೆ ಏನೇನು ಸಾಧ್ಯತೆಗಳಿದೆ, ಕರಿಯರ್ ಆಪ್ಷನ್ಸ್ಗಳೇನಿದೆ ಅನ್ನೋದನ್ನು ಈ ಕೊಂಡಿಯಲ್ಲಿ ಪಡೆದುಕೊಳ್ಬೋದಾಗಿದೆ. ಹಾಗೆ ಇದು ಕೂಡ ಸೋಷಿಯಲ್ ವರ್ಕ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡ್ತದೆ. ಇದು ಕೂಡ ಸ್ಯಾಲ್ರಿ ಏನು ಸಂಬಳ ಸಿಗಬಹುದು ಅನ್ನೋದ್ರ ಬಗ್ಗೆ BSW ಮಾಡಿದವರಿಗೆ ಈ ಒಂದು ಕೊಂಡಿ ಮಾಹಿತಿಯನ್ನು ಕೊಡ್ತದೆ. ಇವೆಲ್ಲದರ ಮಾಹಿತಿ ನಿಮಗೆ ಅಕಸ್ಮಾತ್ ನಿಮಗೆ ಸರಿಯಾಗಿ ಇವುದರ ಕಾಪಿ ಮಾಡಿಕೊಂಡು ಬ್ರೌಸ್ ಮಾಡಲಿಕ್ಕಾಗಲಿಲ್ಲ ಅಂದರೆ ನನ್ನ ವೆಬ್ಸೈಟಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಮುನ್ನ ಜಿಮೇಲ್ ಓಪನ್ ಮಾಡಿರಬೇಕಾಗಿರುತ್ತೆ. ಮಾಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೇನು ಮಾಹಿತಿ ಬೇಕು ಆ ಕಾಮೆಂಟ್ ಸೆಕ್ಷನಲ್ಲಿ ಬರೆದ್ರೆ ನಾನು ನಿಮಗೆ ಆ ಮಾಹಿತಿಯನ್ನು ಕೂಡಲೇ ತಲುಪಿಸ್ತೇನೆ. ಒಳ್ಳೆಯದಾಗಲಿ. ಇನ್ನು BA ನಲ್ಲೇ ಬ್ಯಾಚುಲರ್ ಆಫ್ ಆರ್ಟ್ಸ್ನಲ್ಲಿ ಬೇರೆ ಬೇರೆ ಏನು ಅವಕಾಶಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ಮುಖ್ಯವಾಗಿ ಏನೇನು ಪಡ್ಕೊಳ್ಬೋದು ಅಂತಂದರೆ BA ನಲ್ಲಿ ಆಪ್ಷನಲ್ ಕನ್ನಡವನ್ನು ತೆಗೆದುಕೊಂಡಿದ್ರೆ, ಮೇಜರ್ ಕನ್ನಡವನ್ನು ಒನ್ ಆಫ್ ದ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಕನ್ನಡವನ್ನು ತೆಗೆದುಕೊಂಡ್ರೆ
ಸಾಮಾನ್ಯವಾಗಿ ಅಂಡರ್ ಗ್ರಾಜುಯೇಟ್ನಲ್ಲಿ ಎರಡು ಲ್ಯಾಂಗ್ವೇಜ್ ಇರ್ತದೆ, ಕನ್ನಡ ಒಂದು ಇದ್ದೇ ಇರ್ತದೆ. ಅದರ ಜೊತೆಗೆ ಆಪ್ಷನಲ್ ಲ್ಯಾಂಗ್ವೇಜ್ ಆಪ್ಷನಲ್ ಸಬ್ಜೆಕ್ಟ್ಸ್ನು ಕನ್ನಡ ಕನ್ನಡ ಆಯ್ಕೆ ಮಾಡಿಕೊಂಡ್ರೆ, ಆನಂತರ ಎಮ್ ಇಯನ್ನು ಮಾಡಿದರೆ ನೀವು ಟೀಚಿಂಗ್ ಪ್ರೊಫೆಷನಲ್ಲಿ ಇರ್ಬೋದು ಅಥವಾ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಸಲ್ಲಿ ಇರ್ಬೋದು. ಇಲ್ಲಿ ಇನ್ನೊಂದು ವಿಷಯವನ್ನು ಮತ್ತೆ ಪೂರಕವಾದಂಥ ವಿಷಯವನ್ನು ನಿಮಗೆ ತಿಳಿಸ್ಬೇಕು ಅಂತಂದರೆ, ಅಲ್ಲಿ ಡಿ ಕೆ ಬಾಲಾಜಿಯವರ ಬಗ್ಗೆ ಹೇಳಿದೆ. ಈಗ ಇನ್ನೊಂದು ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ಐ ಎ ಎಸ್ ಯು ಪಿ ಎಸ್ ಎಕ್ಸಾಮಿನೇಷನಲ್ಲಿ ಪಾಸಾದಂಥವರೆಲ್ಲರೂ ಕೂಡ ಕನ್ನಡವನ್ನು ಮುಖ್ಯ ವಿಷಯವಾಗಿ ತೆಗೆದುಕೊಂಡು ಐ ಎ ಎಸ್ ಅನ್ನು ಪಾಸ್ ಮಾಡಿದವರು. ಕನ್ನಡ ಆಗ್ಬೋದು, ತಮಿಳು ಆಗ್ಬೋದು, ಹಿಂದಿ ಆಗ್ಬೋದು ಅಥವಾ ತೆಲುಗು ಆಗ್ಬೋದು, ಇವನ್ನೆಲ್ಲ ತೆಗೆದುಕೊಂಡು ಮುಖ್ಯ ವಿಷಯವಾಗಿ ತೆಗೆದುಕೊಂಡು ಯು ಪಿ ಎಸ್ ಎಕ್ಸಾಮಿನೇಷನ್ ಪಾಸ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನಲ್ಲಿ ಕನ್ನಡ ಇಟ್ಟುಕೊಂಡು ಇಂಗ್ಲೀಷ್ ಬಗ್ಗೆನೂ, ಇಂಗ್ಲೀಷ್ ಅಂದರೆ ಕಮ್ಯುನಿಕೇಷನ್ ಇಂಗ್ಲೀಷ್, ಇಲ್ಲಿ ಒಂದು ಕಾಂಬಿನೇಷನ್ ಹಿಸ್ಟ್ರಿ ಕನ್ನಡ ಆ್ಯಂಡ್ ಕಮ್ಯುನಿಕೇಷನ್ ಇಂಗ್ಲೀಷ್, ಇದನ್ನು ತೆಗೆದುಕೊಂಡು ಕೂಡ ಒಳ್ಳೆಯ ಸಾಧ್ಯತೆ ಇದೆ. ಯು ಪಿ ಎಸ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇಲ್ಲಾಂದರೆ ಹಿಸ್ಟ್ರಿ ಕನ್ನಡ ಮೇಜರು ಮತ್ತು ಪೊಲಿಟಿಕಲ್ ಸೈನ್ಸ್, ಈ ಕಾಂಬಿನೇಷನ್ ತೆಗೆದುಕೊಂಡು ಬಿ ಎ ಮಾಡಿ, ಬಿ ಎ ಆದಮೇಲೆ ಬಿ ಎಡ್ ಮಾಡಿದ್ರೆ ಕನ್ನಡ ಮಿನಿಸ್ಟ್ರಾಗಿ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಕೆಲಸವನ್ನು ಮಾಡ್ಬೋದು. ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮಾಡಿದ್ರೆ ಯು ಪಿ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಐ ಎ ಎಸ್ ಆಫೀಸರ್ ಆಗ್ಬೋದು, ಐ ಆರ್ ಎಸ್, ಐ ಪಿ ಎಸ್, ಐ ಎಫ್ ಎಸ್, ಈ ಸಾಧ್ಯತೆಗಳು ಇದೆ. ಸಂಬಳ 1-2 ಲಕ್ಷವನ್ನು ನಿರೀಕ್ಷೆ ಮಾಡಬಹುದು. ಇದು ಬಿ ಎ ಒಂದು ಕನ್ನಡ ಆಯಿತು ಅಂದರೆ ಇಂಗ್ಲೀಷ್ ಮೇಜರ್ ಕೂಡ ಪಡ್ಕೊಳ್ಬೋದು. ಇದರಲ್ಲಿ ಒಂದು ಉತ್ತಮವಾದಂಥ ಕಾಂಬಿನೇಷನ್ ಅಂದರೆ ಜರ್ನಲಿಸಮು, ಎಕನಾಮಿಕ್ಸು ಮತ್ತು ಇಂಗ್ಲೀಷು, ಇದು ಒಂದು ಕಾಂಬಿನೇಷನ್, ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್. ಇದರಿಂದಾಗಿ ಈ ಕೋರ್ಸ್ನ ಮಾಡಿದ್ರೆ ಜರ್ನಲಿಸ್ಟ್ ಆಗೋದಕ್ಕೆ ಬಹಳ ಅತ್ಯುತ್ತಮವಾದಂಥ ಕೋರ್ಸ್. ಯಾಕೆಂದರೆ ಜರ್ನಲಿಸಮ್ಗೆ ಬೇಕಾದಂಥ ಮೂಲ ತಥ್ಯ ಪಠ್ಯಗಳೆಲ್ಲವೂ ಕೂಡ ಜರ್ನಲಿಸಮ್ನಲ್ಲಿ ಇರ್ತವೆ. ಎಕನಾಮಿಕ್ಸು ದೇಶದ ಅಭಿವೃದ್ಧಿಗೆ ಬೇಕಾದಂಥ ಮೂಲ ದ್ರವ್ಯಗಳನ್ನು ಅದರಿಂದ ಪಡ್ಕೊಳ್ಬೋದಾಗುತ್ತೆ. ಕಮ್ಯುನಿಕೇಷನ್ಗೆ ಬೇಕಾದಂಥ ಸಂವಹನ ಮಾಧ್ಯಮವಾಗಿ ಇಂಗ್ಲೀಷನ್ನು ನೀವು ಮೇಜರ್ ಆಗಿ ಸ್ಟಡಿ ಮಾಡೋದ್ರಿಂದ ಇದು ಜರ್ನಲಿಸಮ್, ಎಕನಾಮಿಕ್ಸ್ ಆ್ಯಂಡ್ ಇಂಗ್ಲೀಷ್ ಒನ್ ಆಫ್ ದ ಬೆಸ್ಟ್ ಕೋರ್ಸ್. ಯಾರಿಗೆ ಅಂತಂದರೆ ಜರ್ನಲಿಸ್ಟ್ ಆಗಬೇಕು ಅಂತ ಅಂದುಕೊಳ್ಳೋರಿಗೆ ಇದು ತುಂಬ ಉತ್ತಮವಾದಂಥ ಕೋರ್ಸ್ ಆಗಿ ಕಾಂಬಿನೇಷನ್ನು ಬಿ ಎನಲ್ಲಿ ಆಗ್ತದೆ. ಆನಂತರ ಎಮ್ ಎ ಕೂಡ ಮಾಡಬಹುದು ಜರ್ನಲಿಸಮ್ ಅಥವಾ ಇಂಗ್ಲೀಷಲ್ಲಿ ಮಾಡು ಅಥವಾ ಮಾಸ್ ಕಮ್ಯುನಿಕೇಷನಲ್ಲಿ ಮಾಡ್ಬೋದು. ಇಲ್ಲಾಂದರೆ ಇನ್ನೊಂದು ಕಾಂಬಿನೇಷನ್ ಜರ್ನಲಿಸಮ್, ಪೊಲಿಟಿಕಲ್ ಸೈನ್ಸ್ ಮತ್ತು ಎಕನಾಮಿಕ್ಸು, ಇದು ಇನ್ನೊಂದು ಸಾಧ್ಯತೆ ಇದೆ. ಇಂಗ್ಲೀಷ್ ಸಾರಿ, ಯಾಕಂದರೆ ಇಂಗ್ಲೀಷ್ ಇದು ಸಾಧ್ಯತೆ ಇದೆ. ಸೊ ಇಲ್ಲೂ ಕೂಡ ಎಕನಾಮಿಕ್ಸ್ ಬದಲು ಪೊಲಿಟಿಕಲ್ ಸೈನ್ಸ್ ಇದೆ. ಇದು ರಾಜಕೀಯ ವಿಡಂಬನೆಗಳಿಗೆ, ವಿಶ್ಲೇಷಣೆಗಳಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಬಿ ಎಡ್ ಮಾಡಿಕೊಂಡು, ಬಿ ಎ ಆದಮೇಲೆ ಬಿ ಎಡ್ ಮಾಡಿಕೊಂಡು ಟೀಚರ್ ಆಗ್ಬೋದು. ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ನಾನು ಆಗಲೇ ಹೇಳಿದೆ, ಜರ್ನಲಿಸ್ಟನ್ನು ಕೂಡ ನಾನು ತಿಳಿಸಿದ್ದೇನೆ. ಇಲ್ಲಿ 1-2 ಲಕ್ಷ ಆರಂಭದಲ್ಲಿ ನಿರೀಕ್ಷೆ ಮಾಡ್ಬೋದು. ಇದು ಎರಡನೇ ಬಿ ಎ ಕೋರ್ಸು. ಮೂರನೇದನ್ನು ನೋಡೋಣ. ಇದು ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್. ಇದು 3 ವರ್ಷದ ಕೋರ್ಸ್ ಆಗಿರ್ತದೆ. ಈ ಪಿ ಪಿ ಎಡ್ ಆದಮೇಲೆ ಎಮ್ ಪಿ ಎಡ್ ಮಾಡ್ತಾರೆ. ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇರಲೇಬೇಕಾಗುತ್ತೆ. ಅದಕ್ಕೆ ಬಿ ಪಿ ಎಡ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್. ಸೊ ಬಿ ಪಿ ಎಡ್ ಆದಮೇಲೆ ಟೀಚರ್ ಆಗ್ಬೋದು, ಎಮ್ ಪಿ ಎಡ್ ಮಾಡಿದ್ಮೇಲೆ ಕಾಲೇಜಿನಲ್ಲಿ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆಗ್ಬೋದು. ಇದು ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ ಅಂತ ಹೇಳಿ. ಅದರ ಫಿಸಿಕಲ್ ಎಜುಕೇಷನ್ಗೆ ಬೇಕಾದಂಥ ವ್ಯಕ್ತಿಗಳು ಈ ಒಂದು ಕೋರ್ಸ್ನಿಂದ ತಯಾರಾಗ್ತಾರೆ. ಸೊ ಅವರು ಮುಖ್ಯವಾದಂಥ ಕೆಲಸ ಏನಂದರೆ ಮೆಂಟರಿಂಗ್ ಫಾರ್ ಸ್ಪೋರ್ಟ್ಸ್ ಪರ್ಸನ್ಸು. ಇನ್ನೊಂದು ಸಾಧ್ಯತೆ ಅಂತಂದರೆ ಪಿ ಟಿ ಟೀಚರ್ ಅಲ್ಲದೆ ಇನ್ನೊಂದು ಸಾಧ್ಯತೆ ಅಂದರೆ ಸ್ಪೋರ್ಟ್ಸ್ ಪರ್ಸನನ್ನು ಮೆಂಟರಾಗಿ, ಗೈಡ್ಗಳಾಗಿ ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಕೆಲಸವನ್ನು ಮಾಡ್ಬೋದು. ಇಲ್ಲ ಅಂತಂದರೆ ನೀವೇ ಒಂದು ಅಕಾಡೆಮಿಯನ್ನು, ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಪ್ರಾರಂಭ ಮಾಡಿ ಅವ್ರನ್ನ ಮೆಂಟರ್ ಮಾಡಿ ಅವರಲ್ಲಿರುವಂಥ ಕ್ರೀಡಾ ಪ್ರವೃತ್ತಿಯನ್ನು ಹೆಚ್ಚು ಮಾಡ್ಬೋದು. ಇದು ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಡಿ ಪಿ ಡಿ ಎಡ್ ಅಂತಲೂ ಕೂಡ ಇದೆ, ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್. ಅದು ಕೂಡ ಒಂದು ಡಿ ಪಿ ಎಡ್, ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್, ಡಿ ಎಡ್ ಬೇರೆ, ಡಿಪ್ಲೊಮಾ ಟು ಫಿಸಿಕಲ್ ಎಜುಕೇಷನ್. ಅದು ಕೂಡ ಒಂದು ಕೋರ್ಸ್ ಕೂಡ ಉಂಟು. ಅದು ಮೊದಲೇ ಇದಕ್ಕೆ ಮುನ್ನೇ 10 ಪಿ ಪಿ ಯು ಸಿ ಆದಮೇಲೆ ಅದೇ ಮಾಡಬಹುದಾದಂಥದ್ದು. ಸೊ ಇವೆಲ್ಲವೂ ಕೂಡ ಸಾಧ್ಯತೆ ಇರೋದು. ಬಿ ಪಿ ಎಡ್ ಬಹಳವಾಗಿ ಎಲ್ಲರೂ ಇಚ್ಛೆಪಟ್ಟು ಮಾಡ್ತಾರೆ. ಇನ್ನು ಈ ಬಿ ಎ ಕೋರ್ಸ್ಗಳ ಬಗ್ಗೆ, ಬಿ ಪಿ ಎಡ್ ಕೋರ್ಸ್ಗಳ ಬಗ್ಗೆ ಪೂರಕ ಮಾಹಿತಿಯನ್ನು ಪಡ್ಕೊಳ್ಳೋಣ. ಏನಪ್ಪ ಅಂತಂದರೆ ಬಿ ಎ ಮತ್ತು ಎಮ್ ಎ ಕನ್ನಡ ಮಾಡುವವರಿಗೆ ಏನು ಬಿ ಎನಲ್ಲಿ ಏನು ಕನ್ನಡಕ್ಕೆ ಏನು ಕೋರ್ಸ್ಗಳಿವೆ, ಏನೇನು ಅವಕಾಶಗಳಿವೆ ಅದನ್ನು ಪಡ್ಕೊಳ್ಬೋದು. ಇದು ಕರ್ನಾಟಕದ ಒಂದು ವುಮೆನ್ಸ್ ಯೂನಿವರ್ಸಿಟಿಯ ಕನ್ನಡ ಡಿಪಾರ್ಟ್ಮೆಂಟ್ನ ಇನ್ಫಾರ್ಮೇಷನ್ಸ್. ಅಲ್ಲೂ ಕೂಡ ಅಲ್ಲಿಂದ ಲಭ್ಯವಾದಂಥ ಕೋರ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಇದು ಹಂಪಿಯ ಕನ್ನಡ ಯೂನಿವರ್ಸಿಟಿಯ ವೆಬ್ ಲಿಂಕ್ ಇದು. ಇಲ್ಲೂ ಕೂಡ ನಿಮಗೆ ಬಿ ಎ ಮತ್ತು ಎಮ್ ಎ ಮಾಡಲಿಕ್ಕೆ ಬೇಕಾದಂತಹ ಕೋರ್ಸ್ಗಳು, ಅಲ್ಲಿ ಏನೇನು ಮಾಡಬಹುದು ಅನ್ನೋದರ ಮಾಹಿತಿ ಕೂಡ ಈ ಕೊಂಡಿಯಲ್ಲಿ ಪಡ್ಕೊಳ್ಬೋದು. ಮತ್ತು ಈ ಸ್ಯಾಲ್ರಿ ಏನಿರ್ತದೆ, ಬಿ ಎ ಮಾಡಿದಂಥ ವಿದ್ಯಾರ್ಥಿ ಕನ್ನಡ ಬಿ ಎ ಕನ್ನಡ ಮಾಡಿದಂಥವ್ರಿಗೆ ಏನು ಸ್ಯಾಲ್ರಿಯನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋದು ಈ ಕೊಂಡಿಯಲ್ಲಿ ಲಭ್ಯ ಆಗುತ್ತೆ. ಹಾಗೆಯೇ ಈ ಬಿ ಎ ಆರ್ಟ್ಸ್ ಮಾಡಿಕೊಂಡು, ಕನ್ನಡ ಮಾಡಿಕೊಂಡು ಮುಂದೆ ಏನನ್ನು ಯಾವ್ಯಾವ ಕರಿಯರ್ಸ್ ಆಪ್ಷನ್ಸ್ಗಳಿದೆ ಅದು ಈ ಒಂದು ಕರಿಯರ್ ಇಂಡಿಯಾದಲ್ಲಿ ನಿಮಗೆ ಲಿಂಕಲ್ಲಿ ಸಿಗ್ತದೆ. ನಂತರ ಈಗ ಎಮ್ ಎ ಇನ್ ಬಿ ಎ ಇಂಗ್ಲೀಷ್ ಮೇಜರ್ ತಗೊಂಡವರು
ಏನು ಆ ಬಿ ಎ ಇಂಗ್ಲೀಷ್ನಲ್ಲಿ ಏನು ಕೋರ್ಸ್ ಕಂಟೆಂಟ್ ಇದೆ, ಕೋರ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದು. ಇದಲ್ಲದೆ ಬೇರೆ ದೇಶದಲ್ಲೂ ಕೂಡ ಈ ಬಿ ಎ ಮಾಸ್ಟರ್ ಬಿ ಎ ಇಂಗ್ಲೀಷು ಮತ್ತು ಮಾಸ್ಟರ್ ಆಫ್ ಇಂಗ್ಲೀಷನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ ಇಂಗ್ಲೀಷ್ ಇಂಗ್ಲೀಷ್ ಲಿಟ್ರೇಚರಲ್ಲಿ. ಸೊ ಅದು ಕೂಡ ಒಂದು ಲಿಂಕ್ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಅಥವಾ ಸ್ಟ್ಯಾನ್ಫರ್ಡ್ಗೆ ಸಂಬಂಧಪಟ್ಟದ್ದು. ಇನ್ನೊಂದು ಕೂಡ ಬೇರೆ ಹೊರ ದೇಶದಲ್ಲಿ ಈ ಕೋರ್ಸ್ ಮಾಡಲಿಕ್ಕೆ ಸಾಧ್ಯತೆ ಇರುವಂಥದ್ದು, ಅದನ್ನು ಲಭ್ಯತೆಗಳು ಏನೇನು ಇದೆ ಅಲ್ಲಿ, ಅಲ್ಲಿ ಏನು ಲಭ್ಯವಾಗಿದೆ ಅನ್ನೋದನ್ನು ಕೂಡ ಇದರಲ್ಲಿ ಸಿಗುತ್ತೆ. ಮತ್ತು ಬಿ ಎ ಮಾಡಿದಂಥ ಬಿ ಎ ಇಂಗ್ಲೀಷ್ ಮಾಡಿದಂಥವರಿಗೆ ಏನು ಸ್ಯಾಲ್ರಿಯನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋದು ಈ PSKL.com ನಿಮಗೆ ಮಾಹಿತಿ ಲಭ್ಯ ಉಂಟು. ಹಾಗೆಯೇ ಇಂಗ್ಲೀಷ್ ಸ್ಟಡಿ ಮಾಡಲಿಕ್ಕೆ ಬಿ ಎ ಇಂಗ್ಲೀಷ್ ಸ್ಟಡಿ ಮಾಡಲಿಕ್ಕೆ ಇರುವಂಥ ಅವಕಾಶಗಳು. ಮತ್ತು ಈ ಪಿ ಜಿ ಸೆಂಟರ್ಸ್ ಯಾವುದಿದೆ, ಪಿ ಎ ಆದಮೇಲೆ ಎಮ್ ಎ ಮಾಡಬೇಕು ಅಂತಂದರೆ ಬೆಸ್ಟ್ ಎಮ್ ಎ ಕೋರ್ಸ್ ಮಾಡಲಿಕ್ಕೆ ಪಿ ಜಿ ಸೆಂಟರ್ಸ್ಗಳು, ಟಾಪ್ ಯೂನಿವರ್ಸಿಟೀಸು ನಮ್ಮ ಈ ದೇಶದಲ್ಲಿ ಒಳ್ಳೆಯ ಉತ್ತಮವಾದಂಥ ಯೂನಿವರ್ಸಿಟೀಸ್ಗಳು ಯಾವುದು, ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ಸ್ ಯಾವುದು ಅನ್ನೋದರ ಲಿಂಕನ್ನು ಈ ಕೊಂಡಿಯಲ್ಲಿ ಪಡೆದುಕೊಳ್ಬೋದು. ಆಮೇಲೆ ಬೆಸ್ಟ್ ಕಾಲೇಜ್, ಇವಾಗ ಮಾಸ್ಟರ್ ಆಫ್ ಇಂಗ್ಲೀಷ್ ಪರ್ಸ್ಯೂ ಮಾಡಬೇಕು ಅಂತಂದರೆ ಇಲ್ಲಿ ಯೂನಿವರ್ಸಿಟಿ ಆದರೆ ಬೆಸ್ಟ್ ಕಾಲೇಜಸ್ಗಳು ಈ ದೇಶದಲ್ಲಿ ಯಾವುದಾದ್ರಿದೆ, ವಾಟ್ ಆರ್ ದ ಬೆಸ್ಟ್ ಕಾಲೇಜಸ್ ಟು ಪರ್ಸ್ಯೂ ಮಾಸ್ಟರ್ಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರ್, ಅದರ ಬಗ್ಗೆ ಕೂಡ ಮಾಹಿತಿ ಇದು, ಯೂನಿವರ್ಸಿಟಿಗಳ ಬಗ್ಗೆ ಆಯಿತು ಅಂದರೆ ಈ ಕಾಲೇಜಸ್ಗಳ ಬಗ್ಗೆ ಮಾಹಿತಿ ಇದೆ. ಸೊ ಇವೆರಡರಲ್ಲೂ ಕೂಡ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಮಾಸ್ಟರ್ ಡಿಗ್ರಿ ಮಾಡಲಿಕ್ಕೆ ಅವಕಾಶಗಳು ಸಿಗ್ತದೆ. ಸೊ ಇನ್ನು ಬಿ ಪಿ ಎಡ್ ಕೋರ್ಸ್ ಸಂಬಂಧಪಟ್ಟಂಥ ಮಾಹಿತಿಯನ್ನು ಆ ಕೋರ್ಸ್ ಕಂಟೆಂಟ್ ಬಗ್ಗೆ ಈ ಒಂದು ಕೊಂಡಿಯಲ್ಲಿ ಪಡೆದುಕೊಳ್ಬೋದು. ಹಾಗೆಯೇ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಜಾಬ್ಸ್ ಹೇಗಿದೆ, ಅದರ ವೇಕೆನ್ಸೀಸ್ ಏನಾದರೂ, ಅದರ ಸಾಧ್ಯತೆಗಳು ಎಲ್ಲೆಲ್ಲಿ, ಯಾವ ರೀತಿಯಲ್ಲಿ ಕೋರ್ಸಸ್, ಸಾರಿ ಆ ವೇಕೆನ್ಸೀಸ್ ಎಲ್ಲೆಲ್ಲಿ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಎಲ್ಲಿ ಪಡ್ಕೊಳ್ಬೋದು, ಸ್ಯಾಲ್ರಿ ಬಗ್ಗೆ ಆಗಲಿ, ಮತ್ತು ವೇಕೆನ್ಸಿ ಆಪರ್ಚುನಿಟೀಸ್ ಎಲ್ಲೆಲ್ಲಿ ಸಿಗಬಹುದು ಅನ್ನೋದು ಕೂಡ ಒಂದು ಮಾಹಿತಿ ಲಭ್ಯ ಆಗುತ್ತದೆ. ಹಾಗೆಯೇ ನಮ್ಮಲ್ಲಿ ಈ ದೇಶದಲ್ಲಿ ಬಿ ಪಿ ಎಡ್ಡನ್ನು ಕಂಟಿನ್ಯೂ ಮಾಡಿದ್ರೆ ಏನಾದರೂ ಮುಂದೆ ಭವಿಷ್ಯ ಇದೆಯಾ, ಮಾಡಬಹುದಾ ಅನ್ನೋದರ ಅನುಭವವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಆಮೇಲೆ ಅದೇನೇ ಈ ದೇಶದ ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಬಿ ಪಿ ಎಡ್ ಕಾಲೇಜಸ್ಸು ಮೈಸೂರು ಯೂನಿವರ್ಸಿಟಿಯಲ್ಲಿದೆ, ಅದರ ಒಂದು ಕೊಂಡಿ ಇದು. ಇದರಲ್ಲಿ ಇನ್ನೂ ಪೂರಕವಾದಂಥ ಮಾಹಿತಿಯನ್ನು ಪಡೆದುಕೊಳ್ಬೋದು. ಹಾಗೆಯೇ ಬಿ ಪಿ ಎಡ್ ಗ್ರ್ಯಾಜುಯೇಟ್ಸು ಏನು ಸ್ಯಾಲ್ರಿ ನಿರೀಕ್ಷೆ ಮಾಡ್ಬೋದು ಅನ್ನೋದು. ಈ ಮುಂದಿನ ಕೋರ್ಸು ಬಹಳ ವಿಶಿಷ್ಟವಾದದ್ದು. ಈ ವ್ಯಕ್ತಿಗಳು 10ನೇ ತರಗತಿ ನಂತರ ಆರ್ಟ್ಸು, ಕಾಮರ್ಸು ಅಥವಾ ಸೈನ್ಸು, ಕಲೆ, ವಿಜ್ಞಾನ ಅಥವಾ ವಾಣಿಜ್ಯ ಯಾವುದೇ ತೆಗೆದುಕೊಂಡಿದ್ದರೂ ಸಹ ಈ ಅಂಡರ್ ಗ್ರಾಜುಯೇಟ್ ಕೋರ್ಸ್ಗಳನ್ನ ಮಾಡ್ಬೋದಾಗಿರುತ್ತೆ. ಅದು ಯಾವುದ್ಯಾವುದು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನೀವು ಸ್ಟ್ರೀಮ್ ಯಾವ್ದು ಬೇಕಾದ್ರೂ, ಆರ್ಟ್ಸು, ಕಾಮರ್ಸ್ ಅಥವಾ ಸೈನ್ಸ್, ಕಲೆ, ವಿಜ್ಞಾನ ಮತ್ತು ವಾಣಿಜ್ಯ ಯಾವ್ದು ಬೇಕಾದರೂ ಆಗಿರ್ಬೋದು, ನೋಡುವ ಅದು ಯಾವುದ್ಯಾವುದು ಅಂತೇಳಿ. ಇಲ್ಲಿ ಈ ಕೋರ್ಸ್ ಮಾಡಿದಂಥ ವ್ಯಕ್ತಿಗಳು ಎಲ್ಲರೂ ಕೂಡ ಫೇಮಸ್ ಆಗೇ ಆಗ್ತಾರೆ. ಯಾಕೆಂತಂದರೆ ಆ ಕೋರ್ಸ್ನ ಕಂಟೆಂಟೇ ಆಗಿರುತ್ತೆ. ಅದು ಯಾವುದು ಅನ್ನೋದನ್ನು ನೋಡೋಣ. ಮೊದಲನೆಯದು LLB, ಲಿಗಮ್ ಬೆಕ್ಯುಲರಿಯಸ್ ಅಂತ ಕರೀತಾರೆ. ಅದು ಲ್ಯಾಟಿನ್ ಪದ. ಅದಂದರೆ ಅರ್ಥ ಏನಂದರೆ ಬ್ಯಾಚುಲರ್ ಆಫ್ ಲಾ ಅಂಥೇಳಿ. ಇವರು ಯಾವ ಕೋರ್ಸ್ ಸ್ಟ್ರೀಮಿಂದ ಬೇಕಾದರೂ ಅಂತ ಹೇಳಿದ್ನಲ್ಲ, ಆರ್ಟ್ಸಿಂದ ಮಾಡಿದ್ರೆ BA LLB ಆಗುತ್ತೆ, ಕಾಮರ್ಸ್ ಆದರೆ BCOM LLB ಆಗುತ್ತೆ, BSc LLB ಮತ್ತು ಮೂರನೇದಾಗುತ್ತೆ. ಸೊ ಸೈನ್ಸು, ಆರ್ಟ್ಸು, ಕಾಮರ್ಸು ಮೂರು ಸಾಧ್ಯತೆಗಳು ಇರ್ತದೆ. ಇಲ್ಲಿ ಸಾಮಾನ್ಯ ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ಲಾ ಮಾಡಬೇಕು ಅಂತಂದರೆ ಬ್ಯಾಚುಲರ್ ಆಫ್ ಲಾ LLB ಮಾಡಬೇಕು ಅಂದರೆ ಡಿಗ್ರಿ ಮಾಡಿಕೊಂಡು ಆ ನಂತರ LLBಯನ್ನು ಮಾಡಬೇಕಾಗಿತ್ತು. 3 ವರ್ಷ ಡಿಗ್ರಿ, ಆ ನಂತರ 3 ವರ್ಷ ಇದಿರ್ತಿತ್ತು. ಈಗ ಏನು ಮಾಡಿದ್ದಾರೆ ಅಂತಂದರೆ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಮಾಡಿದ್ದಾರೆ. ಬಿ ಎ ಓದ್ತಾನೆ, LLB ಮಾಡೋದು, ಅದು 5 ವರ್ಷದ ಪ್ರೋಗ್ರಾಮ್ ಆಗಿದೆ. ಮೊದಲು 6 ವರ್ಷ ಆಗ್ತಿರ್ತಿತ್ತು LLB ಮುಗಿಸುವಷ್ಟೊತ್ತಿಗೆ, ಈಗ 5 ವರ್ಷಕ್ಕೇ BA LLB ಆಗ್ಬೋದು, BCOM LLB ಆಗ್ಬೋದು ಅಥವಾ BSc LLB ಆಗ್ಬೋದು, ಇವು ಸಾಧ್ಯತೆ ಇರುವಂಥದ್ದು. ಇದು ಬಿಟ್ಟ ಹಾಗೇ ಇನ್ನೊಂದು ಸಾಧ್ಯತೆ ಇದೆ, ಅದೇನು ಅಂತಂದರೆ ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ LLBಯನ್ನು ಮಾಡುವಂಥದ್ದು. ಇದನ್ನು ಮಾಡಬೇಕು ಅಂತ ಅಂದರೆ ಇದಕ್ಕೆ ಪ್ರವೇಶ ಪರೀಕ್ಷೆ ಇರ್ತದೆ. ಆ ಪ್ರವೇಶ ಪರೀಕ್ಷೆಯನ್ನು ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ ಕರೀತಾರೆ, ಕ್ಲಾಟ್ ಅಂತ ಕರೀತಾರೆ. ಅದರಲ್ಲಿ ಪಾಸ್ ಆದರೆ ಮಾರ್ಕ್ಸ್ನ ಆಧಾರದ ಮೇಲೆ LLB ಸೀಟನ್ನು ಕೊಡಲಾಗುತ್ತೆ. ದೇಶದಲ್ಲಿ 14 ಲಾ ಕಾಲೇಜ್ಗಳು, NLS ಕಾಲೇಜ್ಗಳಿದೆ, ನ್ಯಾಷನಲ್ ಲಾ ಸ್ಕೂಲ್ಸ್ಗಳಿದೆ. ಬೆಂಗಳೂರಿನಲ್ಲಿರುವಂಥದ್ದು ಪ್ರತಿಷ್ಠಿತವಾದಂಥ No.1 ಲಾ ಕಾಲೇಜ್ ಆಗಿರುತ್ತೆ. ಸೊ ಇಲ್ಲಿ ನೀವು ಲಾ ಮಾಡಿದ್ರೆ ಅದಕ್ಕೆ ವೇಟೇಜ್ ತುಂಬ ಜಾಸ್ತಿ ಇರ್ತದೆ. ಸೊ ಈ ಸಾಮಾನ್ಯವಾಗಿ NLS ಮಾಡಿದಂಥ ವಿದ್ಯಾರ್ಥಿಗಳು ಒಂದು ಕಾರ್ಪೊರೇಟ್ ಶಿಕ್ಷಣಕ್ಕೆ ಹೋಗ್ತಾರೆ, ಇಲ್ಲಾಂತಂದರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸನ್ನು ಮಾಡ್ತಾರೆ. ಸೊ ಇವ್ದು ಮಾಡಿದಂಥವ್ರು ಏನಾಗ್ಬೋದು ಅಂತಂದರೆ ಮೂಲಭೂತವಾಗಿ ಅಡ್ವೊಕೇಟ್ ಆಗ್ಬೋದು, ಇಲ್ಲ ಜಸ್ಟಿಸ್ ಆಗ್ಬೋದು, ಜೂರಿ ಆಗ್ಬೋದು, ಇಲ್ಲಾಂತಂದರೆ ಕಂಪ್ನಿಗಳಲ್ಲಿ ಲೀಗಲ್ ಅಡ್ವೈಸರ್ ಆಗ್ಬೋದು, ಲೀಗಲ್ ಕನ್ಸಲ್ಟೆಂಟ್ ಆಗ್ಬೋದು. ಸೊ ಇವೆಲ್ಲವೂ ಕೂಡ ಅಡ್ವೊಕೇಟ್ ಅಂದರೆ ಸಿವಿಲ್ ಲಾಯರ್ಸ್ ಆಗ್ಬೋದು, ಸಿವಿಲ್ ಅಡ್ವೊಕೇಟ್ ಆಗ್ಬೋದು, ಕ್ರಿಮಿನಲ್ ಆಗ್ಬೋದು, ಅಥವಾ ಕಾರ್ಪೊರೇಟ್ ಸೆಕ್ಷನ್ಗೇ ಬೇರೆ ಆದಂಥ ಒಂದು ಏನು ಏನು ಬೇಕಾದಾಗಿರ್ತದೆ, ಪೂರಕವಾಗಿರುವಂಥ ಕನ್ಸಲ್ಟೆಂಟ್ಸ್ಗೆ ಬೇಕಾದ ಕಾರ್ಪೊರೇಟ್ ವ್ಯವಸ್ಥೆಗೆ ಬೇಕಾಗಿರೋದನ್ನು ಕೂಡ ಅಲ್ಲೂ ಕೂಡ ಕಾರ್ಪೊರೇಟ್ ಕನ್ಸಲ್ಟೆಂಟ್ ಆಗಿ, ಲೀಗಲ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ಬೋದು. ಇವರೆಲ್ಲ ಇವರ ಮೂಲ ಕೆಲಸ ಏನಪ್ಪ ಅಂತಂದರೆ ಅವರು ಲೀಗಲ್ ಅಡ್ವೈಸನ್ನು ಮಾಡೋದು, ಒಂದು ಕ್ಲೈಂಟ್ಸಿಗಾಗ್ಬೋದು,
ಫಿರ್ಯಾದಿದಾರನಿಗಾಗ್ಬೋದು, ಇಲ್ಲಾಂತಾರೆ ಜಸ್ಟಿಸ್ ಆಯಿತು ಅಂದರೆ ಆ ಲೀಗಲ್ ಲಾಸ್ನ ಆಧಾರದ ಮೇಲೆ ಜೂರಿಯಾಗಿ ನಿರ್ಧಾರವನ್ನು, ಡಿಸಿಷನ್ಸನ್ನು, ಜಡ್ಜ್ಮೆಂಟನ್ನು ಕೊಡುವಂಥದ್ದಾಗಿರುತ್ತೆ. ಅಲ್ಲೂ ಕೂಡ ಲೀಗಲ್ ಪ್ರೊಸೆಸ್ನಲ್ಲೇ ಅದು ಒಂದು ವ್ಯವಸ್ಥಿತವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತದೆ. ಸೊ ಇದು ಮೂಲಭೂತವಾಗಿ ಮಾಡಬಹುದಾದಂತಹ ಕಾರ್ಯಗಳು. ಹಾಗಾಗಿಯೇ ಈ ವ್ಯಕ್ತಿಗಳು ಅವರ ಸಾಮರ್ಥ್ಯ ಚೆನ್ನಾಗಿತ್ತು ಅಂತಂದರೆ ಒಳ್ಳೆಯ ಲೀಗಲ್ ಅಡ್ವೈಸರ್ ಆಗಿರ್ತಾರೆ, ಅಡ್ವೊಕೇಟ್ ಆಗಿರ್ತಾರೆ, ಜಸ್ಟಿಸ್ ಆಗಿರ್ತಾರೆ, ಆರ ಕನ್ಸಲ್ಟೆಂಟ್ ಆಗಿರ್ತಾರೆ. ಹಾಗಾಗಿ ಅವರ ಸಂಪಾದನೆ ಕೂಡ ಜಾಸ್ತಿ ಆಗುತ್ತೆ. ಇದು ಮೂಲಭೂತವಾಗಿ ಕನ್ಸಲ್ಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ತದೆ. ಇಲ್ಲ ಅಂತಂದರೆ 6 ರಿಂದ 12 ಲಕ್ಷ ಈ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಬೇರೆ ಕನ್ಸಲ್ಟೆಂಟ್ ಆಗಿ ಪಡ್ಕೊಳ್ಬೋದು. ಇದು ಉತ್ತಮವಾದಂಥ ಕೋರ್ಸು. NLS ಅಲ್ಲಿ ನ್ಯಾಷನಲ್ ಲಾ ಸ್ಕೂಲಲ್ಲಿ ಮಾಡಿದ್ರೆ ಅತ್ಯಂತ ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸ ದೊರೆಯುತ್ತೆ. ಹಾಗಾಗಿ ಒಳ್ಳೆಯ ಅಡ್ವೊಕೇಟ್ ಆಗಲಿಕ್ಕೆ ಅವಕಾಶಗಳಿರ್ತದೆ, ಹಾಗೆ ಕನ್ಸಲ್ಟೆಂಟ್ ಕೂಡ ಆಗ್ಬೋದು. ಮುಂದಿರೋದು BFA, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್. ಈ ಒಂದು ಕಲೆಗಳಿದೆಯಲ್ಲ, ಇದೆ ಈ ಕಲೆಗಳ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅನ್ನುವಂಥದ್ದೇ ಒಂದು ವಿಶಿಷ್ಟವಾದಂತಹ ಕೋರ್ಸು. ಇಲ್ಲಿ ಎಲ್ಲವೂ ಕೂಡ ಆಲ್ ಅಬೌಟ್ ವಿಜುವಲ್ ಫಾರ್ಮ್ಸ್ ಆಫ್ ಆರ್ಟ್ಸ್ಗೆ ಅವರು ಅಲ್ಲಿ ಅದರ ವಿಷಯವನ್ನು ಕರಿತಾರೆ. ಲಲಿತ ಕಲೆಗಳು ಅಂತ ಕರಿತಾರೆ ಅದನ್ನು, ಬ್ಯಾಚುಲರ್ ಆಫ್ ಲಲಿತ ಕಲೆಗಳು. ಒಂದೇ ಕಲೆಯಲ್ಲಿ ಎಲ್ಲ ಪೇಂಟಿಂಗ್ ಆಗ್ಬೋದು, ಸ್ಕಲ್ಪಿಂಗ್ ಆಗ್ಬೋದು, ಸ್ಕಲ್ಪ್ಟರ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಫೋಟೋಗ್ರಫಿ ಆಗ್ಬೋದು, ಯಾವುದೇ ನಿಮಗೆ ಯಾವುದು ಆಸಕ್ತಿ ಇದೆ ಆ ಒಂದು ವಿಭಾಗದಲ್ಲಿ ನೀವು ಸಾಧನೆಯನ್ನು ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ಬೇಕಾಗೋದು ಅಂತಂದರೆ ಒಂದು ತುಡಿತ ಇರಬೇಕು. ನಾನು ಇದನ್ನು ಮಾಡ್ತೀನಿ, ಏನೇ ಆದರೂ ಮಾಡ್ತೀನಿ ಅನ್ನೋವಂಥ ತುಡಿತ ಇರಬೇಕು. ಆ ಒಂದು ಪ್ಯಾಷನ್ ಇದ್ದಾಗ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಇಲ್ಲಿ ಸಂಬಳ ಕೂಡ ಈ ನಿಮ್ಮ ವೈಯಕ್ತಿಕ ಟ್ಯಾಲೆಂಟಿನ ಆಧಾರದ ಮೇಲೆ, ಪ್ರತಿಭೆಯ ಆಧಾರದ ಮೇಲೆ ಸಂಬಳ ಕೂಡ ನಿರೀಕ್ಷೆ ಮಾಡಬಹುದು. ಪ್ರಾರಂಭದಲ್ಲೇ ಕಡಿಮೆ ಇರ್ತದೆ, ಒಮ್ಮೆ ಹೆಸರು ಮಾಡಿದ ಮೇಲೆ ಸಂಬಳವನ್ನು ಕೂಡ ಹೆಚ್ಚಿಗೆ ಪಡ್ಕೊಳ್ಬೋದಾಗಿರುತ್ತೆ. ಇದಕ್ಕೆ ಯಾವುದು ಬೇಸಿಕಲಿ 11 ಮತ್ತು 12ನೇ ತರಗತಿಯಲ್ಲಿ ಏನು ಬೇಕಾದ್ರೆ ತೆಗೆದುಕೊಂಡಿರ್ಬೋದು, ಸೈನ್ಸು, ಕಾಮರ್ಸು, ಆರ್ಟ್ಸು, ಯಾವುದು ಬೇಕಾದ್ರೂ ತೊಗೊಂಡಿರ್ಬೋದು. ಮತ್ತು ಅದೇ ರೀತಿ ಇನ್ನೊಂದು ಕೋರ್ಸ್ ಅಂತಂದರೆ ಬ್ಯಾಚುಲರ್ ಆಫ್ ಜರ್ನಲಿಸಮ್ ಸಹ, ಅಥವಾ ಬ್ಯಾಚುಲರ್ ಆಫ್ ಮ್ಯಾಸ್ ಕಮ್ಯುನಿಕೇಷನ್, ಇದು ಕೂಡ ಹಾಗೆಯೇ ಮಾಡ್ಬೋದು. ಇದು ಜರ್ನಲಿಸ್ಟು ಸಾಮಾನ್ಯವಾಗಿ BA ಮಾಡಿಕೊಂಡು ಮಾಡ್ತಾರೆ, ಬಟ್ ಬೇರೆಯವರು ಕೂಡ ಮಾಡ್ಬೋದು ಅಂತ ಸಾಧ್ಯತೆ ಇದೆ. ಸೊ ಇದು ಮೊದಲೇ ಹೇಳ್ದಂಗೆ ರಿಪೋರ್ಟಿಂಗು, ಕಂಟೆಂಟ್ ರೈಟಿಂಗು, ಇಂಗ್ಲೀಷ್ ಚೆನ್ನಾಗೊತ್ತಿತ್ತು ಅಂದರೆ, ಮತ್ತು ಹಾಗೆಯೇ ವಾಕ್ಚಾತುರ್ಯ ಚೆನ್ನಾಗಿದ್ದು, ಟ್ಯಾಕಲ್ ಮಾಡುವಂಥ ಶಕ್ತಿ ಇತ್ತು ಅಂತ ಅಂದರೆ ಒಳ್ಳೆ ಇಂಟರ್ವ್ಯೂವರ್ ಆಗ್ಬೋದು. ಕೆಲವು ಇಂಟರ್ವ್ಯೂವರ್ಸ್ಗಳು ಬರೀ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನು ಇಂಟರ್ವ್ಯೂ ಮಾಡಿನೇ, ಅವರ ಸಂದರ್ಶನ ಮಾಡಿಯೇ ಹೆಸರುವಾಸಿಯಾಗಿದ್ದಾರೆ, ಹೆಸರುವಾಸಿಯಾಗಿ ಒಳ್ಳೆ ಸಂಪಾದನೆಯನ್ನು ಕೂಡ ಮಾಡ್ತಿದ್ದಾರೆ. ಈ ಅದು ಟೆಲಿಕಮ್ಯುನಿಕೇಷನ್ TV ಮಾಧ್ಯಮದಲ್ಲಿ, ಅವೆಲ್ಲವೂ ಕೂಡ ಈ ಒಂದು ಈ ಕೋರ್ಸ್ನಿಂದ ಸಾಧ್ಯತೆ ಇರುತ್ತದೆ. ಸಂಬಳವನ್ನು ಆರಂಭದಲ್ಲಿ 1 ರಿಂದ 2 ಲಕ್ಷ ನಿರೀಕ್ಷೆ ಮಾಡ್ಬೋದು. ಈ ಮೂರು ಕೂಡ ಯಾವುದೇ 10, 11 ಮತ್ತು 12ನೇ ತರಗತಿಯಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUCಲ್ಲಿ ಏನನ್ನು ಬೇಕಾದರೂ ತೆಗೆದುಕೊಂಡಿದ್ರು ಸಹ ಮಾಡ್ಬೋದು, ಹಾಗೆ ಮಾಡಿಯೂ ಸಹ ಒಳ್ಳೆಯ ಹೆಸರನ್ನು ಪಡ್ಕೊಳ್ಬೋದು. ಇನ್ನು LLB ಇರುವಂಥ ಪೂರಕ ಮಾಹಿತಿಯನ್ನು ಪಡ್ಕೊಳ್ಳೋಣ. LLB, BFA ಮತ್ತು BSW, ಇದಕ್ಕೆ BMC ಗೆ ಫಸ್ಟ್ LLB ಗೆ ಏನೇನು ಮತ್ತು ಜಾಬ್ ಆಪರ್ಚುನಿಟೀಸ್ ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ಈ ಮಾಹಿತಿಯನ್ನು ಇದರಲ್ಲಿ ಪಡ್ಕೊಳ್ಬೋದು. ನ್ಯಾಷನಲ್ ಲಾ ಸ್ಕೂಲ್ ಬಗ್ಗೆ ಹೇಳಿದೆ, ಅದರ ವೆಬ್ ಕೊಂಡಿ ಇಲ್ಲಿದೆ. ಇದರ ಮುಖೇನ ನಿಮ್ಮ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಪರೀಕ್ಷೆ ಬಗ್ಗೆ ಆಗಲಿ ಮತ್ತು ಅಡ್ಮಿಷನ್ಸ್ ಪ್ರೋಸೆಸ್ ಬಗ್ಗೆ ಆಗಲಿ ಕೂಡ ಪಡೆದುಕೊಳ್ಬೋದು. ಇಲ್ಲಿ ಜಾಬ್ಸ್ ಆಪರ್ಚುನಿಟೀಸ್ಗಳು ಏನೇನಿದೆ LLB ಗ್ರಾಜ್ಯುಯೇಟ್ಸ್ಗೆ ಅದು ಕೂಡ ಇಲ್ಲಿ ನಿರ್ಧಾರ ಡಿಸ್ಕಸ್ ಮಾಡಲಾಗಿದೆ. ಮತ್ತು ಪೇ ಸ್ಕೇಲ್ ಏನಿರುತ್ತೆ, ಅವರ ಸ್ಯಾಲ್ರಿ ಏನಿರುತ್ತೆ LLB ಗ್ರಾಜ್ಯುಯೇಟ್ಸ್ಗೆ ಅನ್ನೋದನ್ನು ಕೂಡ ಈ ಕೊಂಡಿಯಲ್ಲಿ ಪಡ್ಕೊಳ್ಬೋದು. ಮತ್ತು ಬೇರೆ ಬೇರೆ ಲಾ ಸ್ಕೂಲ್ಸ್ಗಳಲ್ಲಿ ಸ್ಟೂಡೆಂಟ್ಸ್ಗಳ ಆಪರ್ಚುನಿಟೀಸ್ ಹೇಗಿರ್ತದೆ, ಆ ಸ್ಕೂಲ್ಸ್ಗಳು ಯಾವುದು, ಬೇರೆ ಬೇರೆ ಆಪರ್ಚುನಿಟೀಸ್ಗಳು ಏನು ಅನ್ನೋದನ್ನು ಈ ಕೊಂಡಿನಲ್ಲಿ ಪಡ್ಕೊಳ್ಬೋದು. ನಂತರ ಹಾಗೆಯೇ LLB ಗುಡ್ ಕೋರ್ಸಾ, ಒಳ್ಳೆಯದೇನಾ, ಆದರೆ ಅದರಲ್ಲಿ ಇದನ್ನು ಕರಿಯರನ್ನು ಬಿಲ್ಡ್ ಮಾಡ್ಬೋದಾ, ಡೆವಲಪ್ ಮಾಡ್ಕೊಳ್ಳೋಕ್ಕೆ ಏನನ್ನು ಸಾಧ್ಯತೆಯನ್ನು ನಿಷ್ಕರ್ಷೆಯನ್ನು ಇಲ್ಲಿ ಮಾಡಲಾಗಿದೆ, ಅದನ್ನು ಕೂಡ ಮಾಹಿತಿಯನ್ನು ಪಡ್ಕೊಳ್ಬೋದು. ಹಾಗೆಯೇ LLB ಮಾಡಿದಂಥವ್ರಿಗೆ ಏನು ಸ್ಯಾಲ್ರಿನ ನಿರೀಕ್ಷೆ ಮಾಡ್ಬೋದು ಅಂತೇಳಿ ಅಲ್ಲಿ ಕೆಲಸ ಮಾಡಿದಂಥವ್ರು ಕೆಲವರು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ, ಅದನ್ನು ಈ ಕೊಂಡಿಯಲ್ಲಿ ಪಡೆದುಕೊಳ್ಬಹುದು. ಮತ್ತು ಈಗ BFE ಗೆ ಸಂಬಂಧಪಟ್ಟ, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಒಂದು ಅದ್ಭುತವಾದಂಥ ಒಂದು ಸಂಸ್ಥೆ ಇದೆ, ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಜುವಲ್ ಆರ್ಟ್ಸ್ ಅಂತೇಳಿ, ಕಾವ ಅಂತೇಳಿ. ಇದು ಒನ್ ಆಫ್ ದ ಬೆಸ್ಟ್ ಸೆಂಟರ್ ಕೂಡ ಹೌದು. ಹಾಗೆ ಬೆಂಗಳೂರಿನಲ್ಲೂ ಕೂಡ ಭಾಳಷ್ಟಿದೆ ಸೆಂಟರ್ಸ್ಗಳಿದ್ದಾವೆ. ಕರ್ನಾಟಕ ಹೇಳಬೇಕು ಅಂತಂದರೆ ಫೈನ್ ಆರ್ಟ್ಸ್ಗೆ ಸಂಬಂಧಪಟ್ಟಾಗ ಲಲಿತ ಕಲೆಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಾಧನೆಯನ್ನು ಮಾಡಿದೆ. ಅದೆಲ್ಲಕ್ಕೂ ಸಾಧಕರೇ ಕಾರಣ ಅಂತಲೂ ಗೊತ್ತಿದೆ ಎಲ್ಲರಿಗೂ ಕೂಡ. ಹಾಗೆಯೇ BFA ನಲ್ಲಿ ಏನೇನು ಮಾಡ್ಬೋದು, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ನಲ್ಲಿ ಅದರ ಮಾಹಿತಿ ಇನ್ನೂ
ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕು. ಯಾಕೆಂದರೆ ಇವೆಲ್ಲವೂ ಕೂಡ ಹೆಚ್ಚು ಜನಕ್ಕೆ ಪರಿಚಯ ಇಲ್ಲದೇ ಇರೋದರಿಂದ ಹೆಚ್ಚೆಚ್ಚು ಮಾಹಿತಿ ಸಿಕ್ಕಷ್ಟು ಕೂಡ ಒಳ್ಳೆಯದಾಗ್ತದೆ. ಆಮೇಲೆ ಕರಿಯರ್ ಆಪ್ಷನ್ಸ್ ಏನಿರುತ್ತೆ ಬಯ ಫೈನ್ ಆರ್ಟ್ಸ್ನಲ್ಲಿ, ಅದನ್ನು ಈ ಕೊಂಡಿಯಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಮತ್ತು ಇದು ಕೂಡ ಇನ್ನೊಂದು ಸ್ಯಾಲ್ರಿ ಆಗಿರುತ್ತೆ, ಮತ್ತು ಕ್ಯಾರಿಯರ್ ಆಪ್ಷನ್ಸ್ಗಳು ಏನು ಅನ್ನೋದನ್ನು ಇದರಲ್ಲಿ ಮಾಹಿತಿ ಪಡ್ಕೊಳ್ಬೋದು. ಇದು ಕೂಡ ಫೈನಾನ್ಸ್ಗೆ ಸಂಬಂಧಪಟ್ಟಂತಹೇ, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಸಂಬಳಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕೊಂಡಿ. ಇನ್ನು ಬ್ಯಾಚುಲರ್ ಆಫ್ ಜರ್ನಲಿಸಮ್ ಮತ್ತು ಬ್ಯಾಚುಲರ್ ಆಫ್ ಇದು ಮಾಸ್ ಕಮ್ಯುನಿಕೇಷನ್ಸ್ಗೆ ಬೇಕಾದಂತಹ ಮಾಹಿತಿಗಳು ಇಲ್ಲೂ ಕೂಡ ಲಭ್ಯ ಆಗುತ್ತೆ. ಇದು ಒಂದು ಕಾಲೇಜು, ಜರ್ನಲಿಸಮ್ ಕಾಲೇಜು, ಮಾಸ್ ಏಷ್ಯನ್ ಸ್ಕೂಲ್ ಆಫ್ ಜರ್ನಲಿಸಮ್ ಇದ್ದು. ಹಾಗೆಯೇ ಜರ್ನಲಿಸಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಈ ಒಂದು ಕೊಂಡಿಯಲ್ಲಿ ಪಡೆದುಕೊಳ್ಳಬಹುದು. ಹಾಗೆಯೇ ಈ ಮಾಸ್ ಕಮ್ಯುನಿಕೇಷನ್ಸ್ ಕೂಡ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಇದೆ. ಹಾಗಾದರೆ ಯಾವುದ್ಯಾವುದು ಬೆಸ್ಟ್ ಗೌರ್ಮೆಂಟ್ ಕಾಲೇಜ್ ಈ ದೇಶದಲ್ಲಿದೆ ಮಾಸ್ ಕಮ್ಯುನಿಕೇಷನ್ಸ್ಗೆ ಅನ್ನೋದನ್ನು ಈ ಕೊಂಡಿಯಲ್ಲಿ ನಿಮಗೆ ಮಾಹಿತಿ ಲಭ್ಯ ಇದೆ. ಹಾಗಾದರೆ ಹೆಚ್ ಎಸ್ ಬೆಸ್ಟ್ ಕಾಂಬಿನೇಷನ್ ಫಾರ್ ಪ್ರೈವೇಟು ಮತ್ತು ಗೌರ್ಮೆಂಟ್, ಇಲ್ಲಿ ಗೌರ್ಮೆಂಟ್ ಇದೆ ಹೇಳಿದೆ, ಪ್ರೈವೇಟು ಮತ್ತು ಗೌರ್ಮೆಂಟ್ ಎರಡರಲ್ಲೂ ಕೂಡ ಯಾವುದ್ಯಾವುದು ಬೆಸ್ಟ್ ಇದ್ದಾವೆ ಅವೆರಡೂ ಕೂಡ ಸಮೀಕರಿಸಿ ಇಲ್ಲಿ ಹೇಳಲಾಗಿದೆ. ಅನುಭವವನ್ನು ಕೆಲವರು ಹಂಚಿಕೊಂಡಿದ್ದಾರೆ. ಮತ್ತು ಇಲ್ಲಿ ಸಂಬಳ ಎಷ್ಟು ನಿರೀಕ್ಷೆ ಮಾಡಬಹುದು ಬ್ಯಾಚುಲರ್ ಆಫ್ ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್ಗೆ, ಆ ಒಂದು ಕೊಂಡಿ ಇಲ್ಲಿದೆ. ಮತ್ತು ಇದು ಕೂಡ ಜರ್ನಲಿಸಮ್ ಸಂಬಂಧಪಟ್ಟಂಥ ಕರಿಯರ್ಗೆ ಸಂಬಂಧಪಟ್ಟಂಥ ಕೊಂಡಿಯಾಗಿದೆ. ಇವಿಷ್ಟು ಕೂಡ ನಿಮಗೆ ಲಭ್ಯವಿರುವಂಥ ಮಾಹಿತಿ. ಮುಂದಿನದು ಕೂಡ ಯಾರೇ ಬೇಕಾದರೂ ಆಯ್ಕೆ ಮಾಡಿಕೊಳ್ಳಬಹುದು ಅಂತ ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ಕೋರ್ಸ್ ಆಗಿರುತ್ತೆ. ಅದರ ನಂತರ ಆರ್ಟ್ಸು, ಸೈನ್ಸು, ಕಾಮರ್ಸ್ ಏನು ತೆಗೆದುಕೊಂಡಿದ್ದರೂ ಕೂಡ ಈ ಕೋರ್ಸ್ಗಳನ್ನು ಪಡೆದುಕೊಳ್ಬೋದು. ಇದರಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಹೆಚ್ಚಿನ ಅವಕಾಶಗಳಿರುತ್ತೆ. ಮೊದಲನೆಯದಾಗಿ ಬ್ಯಾಚುಲರ್ ಆಫ್ ಡಿಸೈನ್, ಇದು 4 ವರ್ಷದ ಕೋರ್ಸ್ ಆಗಿರ್ತದೆ. ಇವರ ಕೆಲಸದ ಕರಿಯರ್ ಏನಾಗುತ್ತದೆ, ಡಿಸೈನರ್. ಯಾವ ಡಿಸೈನರ್ ಅಂತಂದರೆ ಒಂದು ಫ್ಯಾಷನ್ ಡಿಸೈನಿಂಗ್ ಇರ್ಬೋದು, ಇಂಟೀರಿಯರ್ ಡಿಸೈನಿಂಗ್ ಇರ್ಬೋದು, ಆಕ್ಸೆಸರಿ ಡಿಸೈನಿಂಗ್ ಇರ್ಬೋದು, ಟೆಕ್ಸ್ಟೈಲ್ ಡಿಸೈನಿಂಗ್, ಜ್ಯುವೆಲರಿ ಡಿಸೈನಿಂಗ್, ಗ್ರಾಫಿಕ್ ಡಿಸೈನಿಂಗ್, ಮಲ್ಟಿಮೀಡಿಯಾದಲ್ಲಿ ಮಲ್ಟಿಮೀಡಿಯಾ ಡಿಸೈನಿಂಗು, VFX ಅದರಲ್ಲಿ VFX ಡಿಸೈನಿಂಗು, ವಿಜುವಲ್ ಕಮ್ಯುನಿಕೇಷನ್ಸು, ಗೇಮ್ ಡಿಸೈನಿಂಗ್, ಇವೆಲ್ಲದರಲ್ಲೂ ಕೂಡ ಸ್ಪೆಷಲೈಸೇಷನ್ನ ಪಡ್ಕೊಳ್ಬೋದು. ಇಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಂತ ಅಂದಕೂಡಲೇ ಸುಮಾರಷ್ಟು ಜನರಲ್ಲಿ ಒಂದು ಭ್ರಮೆ ಇರ್ತದೆ, ಓ ಫ್ಯಾಷನ್ ಡಿಸೈನರ್ ಫ್ಯಾಷನ್ ಶೋನಲ್ಲಿ ಭಾಗವಹಿಸ್ಬೋದು ಅಂತೇಳಿ. ಇವರು ಫ್ಯಾಷನ್ ಶೋನಲ್ಲಿ ಭಾಗವಹಿಸೋದು ನೇರವಾಗಿ ಅಲ್ಲ, ಆ ಫ್ಯಾಷನ್ ಶೋನಲ್ಲಿ ಭಾಗವಹಿಸುವಂಥ ಮಾಡೆಲ್ಗಳಿಗೆ ಬೇಕಾದಂತಹ ಉಡುಪುಗಳನ್ನು ಡಿಸೈನ್ ಮಾಡೋದನ್ನೇ ಈ ಬ್ಯಾಚುಲರ್ ಆಫ್ ಡಿಸೈನ್ನ ವಿದ್ಯಾರ್ಥಿಗಳು, ಇದು ಗ್ರ್ಯಾಜುಯೇಟ್ಸ್ಗಳು ಕೂಡ. ಸೊ ಇದನ್ನು 12ನೇ ಕ್ಲಾಸ್ ಅಂದರೆ ಸೆಕೆಂಡ್ PUC ಆದಮೇಲೆ ಈ ಕೋರ್ಸನ್ನು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸನ್ನು ಪಡ್ಕೊಳ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಕೋರ್ಸ್ ಕೂಡ ಹೌದು, ಬಿಕಾಸ್ ಅಲ್ಲಿ ಇರುವಂಥ ಅಡ್ವಾಂಟೇಜಸ್ಸು ಬಹಳವಾಗಿರ್ತದೆ. ಸೊ ಇವೆಲ್ಲವೂ ಕೂಡ ಆಪರ್ಚುನಿಟೀಸ್ಗಳು ಇವರು ಯಾರು ಬ್ಯಾಚುಲರ್ ಆಫ್ ಡಿಸೈನ್ ಡಿಗ್ರಿ ಹೋಲ್ಡರ್ಸ್ಗೆ ಸಿಗುತ್ತೆ. ಯಾವುದಾದ್ರು ಕೋರ್ಸ್ ಅನ್ನೋದನ್ನು ಮುಂದಿನ ಪುಟದಲ್ಲಿ ಹೇಳ್ತೇನೆ. ಸೊ ಇವರ ಸಂಬಳ 6-12 ಲಕ್ಷ ಇರ್ತದೆ. ಈ ಸಂಬಳವೇ ನಿರ್ಧಾರ ಮಾಡುತ್ತೆ ಇವರು ಇಂತಹ ಇವರ ಡಿಮ್ಯಾಂಡ್ ಎಷ್ಟಿದೆ ಅನ್ನೋದನ್ನು. ಆಮೇಲೆ ಇದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಬಹಳವಾಗಿ ಇಷ್ಟ ಆಗುತ್ತೆ, ಯಾಕಂತಂದರೆ ಮ್ಯಾಥಮೆಟಿಕ್ಸಿನ ಅನುಭವ ಮತ್ತು ಕೆಲವೊಂದು ಡಿಸೈನ್ಗಳಿಗೆ ಆ ಮ್ಯಾಥಮೆಟಿಕ್ಸಿನ ಅವಶ್ಯಕತೆ ಇರೋದರಿಂದ ಇದು ಬಹಳ ಸುಲಭ ಆಗುತ್ತೆ ಅನಿಸುತ್ತೆ. ಅದರ ಜೊತೆಗೆ ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ. ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸ್ ಆದರೆ ಮಾತ್ರ ಈ ಡಿಸೈನ್ ಬ್ಯಾಚುಲರ್ ಆಫ್ ಡಿಸೈನ್ ಕೋರ್ಸಿಗೆ ಅರ್ಹತೆಯನ್ನು ಪಡೆದುಕೊಳ್ತಾರೆ. ಅದರ ಮಾರ್ಕ್ಸ್ ಆಧಾರದ ಮೇಲೆ ಪಡ್ಕೊಳ್ಳಲಾಗುತ್ತೆ. ಬೆಂಗಳೂರಿನಲ್ಲೂ ಕೂಡ NID ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಮತ್ತು NIFT ಸಂಸ್ಥೆಗಳಿದ್ದಾವೆ. NID ಕೂಡ ಬಹಳ NID ಒಂದು ಉತ್ತಮ ಸಂಸ್ಥೆ ಕೂಡ ಹೌದು. ನಂತರ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟು, ಇದೊಂದು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಕೂಡ ಕರೀತಾರೆ. ಈ ಗ್ರ್ಯಾಜುಯೇಟ್ಸು, ಇದು 3 ವರ್ಷದ ಕೋರ್ಸು. ಇದು ಆದಮೇಲೆ ಅವರು ಹಾಸ್ಪಿಟಾಲಿಟಿ ಮ್ಯಾನೇಜರ್ ಆಗ್ಬೋದು, ಚೆಫ್ ಆಗ್ಬೋದು, ಏರ್ ಹೋಸ್ಟೆಸ್ ಆಗ್ಬೋದು, ಸ್ಟಿವಾರ್ಡ್ ಆಗ್ಬೋದು. ಅಂದ್ರೇನು ಅಂತಂದರೆ ಅಡುಗೆ ಮನೆಯಿಂದ ಅತಿಥಿಗಳನ್ನು ಆಹ್ವಾನಿಸುತ್ತಾ ಫ್ರಂಟ್ ಆಫೀಸಿನ ಮ್ಯಾನೇಜರ್ವರೆಗೂ ಕೂಡ ಇವರು ಕೆಲಸವನ್ನು ನಿರ್ವಹಿಸಬಹುದು. ಇವರು ಬೇಸಿಕಲಿ ಹಾಸ್ಪಿಟಾಲಿಟಿ ಹೇಳಿದ್ನಲ್ಲ, ಅತಿಥಿ ಅಭಾಗ್ಯರನ್ನು ಅತಿಥಿಗಳನ್ನು ಆಹ್ವಾನಿಸುವುದೇ, ಅವ್ರನ್ನ ನೋಡ್ಕೊಳ್ಳೋದೇ ಮುಖ್ಯವಾದಂಥ ಕೆಲಸವಾಗಿರುತ್ತೆ. ಅವರ ಕೆಲಸ ಒಂದು ಫುಡ್ ಆ್ಯಂಡ್ ಬಿವರೇಜಸ್ ಪ್ರಿಪ್ರೇಷನ್ಸಲ್ಲಿ ಇರ್ಬೋದು, ಹಾಗೆಯೇ ಫುಡ್ ಆ್ಯಂಡ್ ಬಿವರೇಜಸ್ ಸರ್ವಿಸಸ್ಸು ಆಗಿರ್ಬೋದು, ಮತ್ತು ಆಪ್ರೇಷನ್ಸು, ಇನ್ ಹೌಸ್ ಕೀಪಿಂಗ್, ಇಷ್ಟು ಕೂಡ ಅವರ ಕಾರ್ಯ ಕ್ಷೇತ್ರವಾಗಿರುತ್ತೆ. ಇವರು ಆಕಾಶದಲ್ಲೂ ಕೂಡ ಇರ್ಬೋದು, ಮತ್ತು ಕ್ರೂಸ್ಗಳಲ್ಲೂ ಕೂಡ ನದಿಯ ಮೇಲೂ, ಸಾರಿ ಸಮುದ್ರಗಳ ಮೇಲೂ ಕೂಡ ಕ್ರೂಸ್ನಲ್ಲಿ ಕೂಡ ಇರಬಹುದು, ಅಥವಾ ರೆಸಾರ್ಟ್ಸ್ಗಳಲ್ಲೂ ಕೂಡ ಇರ್ಬೋದು. 3 ಕಡೆ ಆಕಾಶ, ನೆಲ ಮತ್ತು ನೀರು 3ರಲ್ಲೂ ಕೂಡ ಇವರ ಸೇವೆ ಪ್ರಮುಖವಾಗಿ ಬೇಕಾಗುತ್ತೆ ಹಾಸ್ಪಿಟಾಲಿಟಿ ಇಂಡಸ್ಟ್ರೀಸಲ್ಲಿ. ಇದು ಬಹಳ ಮುಖ್ಯವಾದಂಥ ಮುಖ್ಯ ಕೋರ್ಸ್ ಕೂಡ ಹೌದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿನಲ್ಲಿ. ಇವರು 2-4 ಲಕ್ಷವನ್ನು ಪಡ್ಕೊಳ್ಬೋದು. ಇದಕ್ಕೆ ಯಾವ ಸ್ಟ್ರೀಮಿಂದ ಬೇಕಾದರೂ ವಿದ್ಯಾರ್ಥಿಗಳು ಆಯ್ಕೆಯನ್ನು ಮಾಡಿಕೊಳ್ಬೋದು, ಆರ್ಟ್ಸು, ಸೈನ್ಸು, ಕಾಮರ್ಸ್ ಯಾವುದಾದ್ರೂ ಸರಿ.
ಮತ್ತೊಂದು ವಿಶಿಷ್ಟವಾದಂತಹ ಕೋರ್ಸ್ ಅಂತಂದರೆ ಬ್ಯಾಚುಲರ್ ಆಫ್ ಟೂರಿಸಮ್ ಆ್ಯಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟು. ಇದು 3 ವರ್ಷದ ಕೋರ್ಸ್ ಆಗಿರ್ತದೆ. ಇವರು ಬೇಸಿಕಲಿ ಟೂರಿಸ್ಟ್ ಗೈಡ್ ಆಗಿರ್ತಾರೆ ಅಥವಾ ಟ್ರಾವೆಲ್ ಏಜೆಂಟ್ಸು ಆಗಿರ್ತಾರೆ ಅದು ಕರಿಯರಲ್ಲಿ. ಇವ್ರ ಉದ್ದೇಶ ಏನು ಅಂತಂದರೆ ಇವಕ್ಕೆ ಮಾಡುವಂಥ ಕೆಲಸ ಟೂರಿಸಮನ್ನು ಮ್ಯಾನೇಜ್ ಮಾಡುವಂಥದ್ದು. ಏವಿಯೇಷಲ್ ಆಗ್ಬೋದು, ಕ್ರೂಸಲ್ಲಾಗ್ಬೋದು. ಸೊ ಏವಿಯೇಷನ್ ಮ್ಯಾನೇಜ್ಮೆಂಟ್ ಅಥವಾ ಕ್ರೂಸ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಅವರು ಅವಶ್ಯಕತೆ ಬರ್ತದೆ. ಈಗ ಇತ್ತೀಚೆಗೆ ಈಕೋ ಟೂರಿಸಮ್ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ. ಮತ್ತು ಇನ್ನೊಂದು ಅಡ್ವೆಂಚರ್ ಟೂರಿಸಮನ್ನು ಅದನ್ನು ಆರ್ಗನೈಸ್ ಮಾಡೋದರಲ್ಲಿ ಕೂಡ ಅವರು ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಟೂರಿಸಮ್ ಎಕನಾಮಿಕ್ಸು ಈಗ ಇನ್ನೊಂದು ಟೂರಿಸಮ್ ಅಲ್ಲಿ ಸೇರ್ಕೊಳ್ತಿರೋದು ಅಂದರೆ ಮೆಡಿಕಲ್ ಟೂರಿಸಮು. ಕೆಲವೊಂದು ದೇಶಗಳಲ್ಲಿ ಅತ್ಯುತ್ತಮವಾದಂಥ ಮೆಡಿಕಲ್ ಸೌಲಭ್ಯಗಳು ಲಭ್ಯ ಇರುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಬೇರೆ ದೇಶದಿಂದ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ಅವರಿಗೆ ಶುಶ್ರೂಷೆಯನ್ನು ಮಾಡಿಸಿ ಮತ್ತೆ ವಾಪಸ್ಸು ಕಳಿಸುವಂತಹ ಕಾರ್ಯವನ್ನು ಕೂಡ ಮಾಡಬಹುದು ಅಂತ. ಆ ಒಂದು ಮೆಡಿಕಲ್ ಟೂರಿಸಮ್ ಕೂಡ ಇದು ಈ ಒಂದು ಪಟ್ಟಿಗೆ ಸೇರ್ಪಟ್ಟಿದೆ. ಸೊ ಇದು ವಿಶಿಷ್ಟವಾದಂತಹ ಕೋರ್ಸ್ ಕೂಡ ಹೌದು. ಇದನ್ನು ಮಾಡಿದವರು ಮೂಲಭೂತವಾಗಿ ವೈಯಕ್ತಿಕ ಅಥವಾ ಇಂಡಿಪೆಂಡೆಂಟ್ ಆಗಿ ಕೆಲಸವನ್ನು ಮಾಡ್ಬೋದು, ಇಲ್ಲಾಂತಂದರೆ ಕೆಲವು ಏಜೆನ್ಸಿಗಳ ಸಂಗಡ ಕೆಲಸ ಸೇರಿಕೊಂಡು ಕೆಲಸವನ್ನು ಮಾಡ್ಬೋದು. ಥಾಮಸ್ ಕುಕ್ ಅಂತ ಒಂದು ಕಂಪನಿ ಈ ಒಂದು ಕ್ಷೇತ್ರದಲ್ಲಿ ಬಹಳವಾಗಿ ಹೆಸರು ಮಾಡಿತ್ತು. ಅನ್ಫಾರ್ಚುನೇಟ್ಲಿ ಸದ್ಯ ಕೆಲವು ವರ್ಷದ ತಿಂಗಳುಗಳ ಹಿಂದೆ ಅದು ಮುಚ್ಚಲ್ಪಟ್ಟಿತು. ಸೊ ಇವಿಷ್ಟು ಸಾಧ್ಯತೆಗಳು ಈ ಕೋರ್ಸ್ಗಳಲ್ಲಿಂದ ಇದೆ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಅದನ್ನು ನಿರ್ವಹಿಸುವ ರೀತಿ ಮಾತ್ರ ಮುಖ್ಯವಾಗ್ತದೆ. ಬ್ಯಾಚುಲರ್ ಆಫ್ ಡಿಸೈನು, BHM ಮತ್ತು BTTM ಇವು ವಿಶಿಷ್ಟವಾದಂಥ ಕೋರ್ಸ್ಗಳು. ಇದರ ಪೂರಕ ಮಾಹಿತಿ ನಾವು ಮುಂದಿನ ಪುಟದಲ್ಲಿ ನೋಡುವ. ಈಗ ಪೂರಕ ಮಾಹಿತಿ ಡಿಸೈನ್ ಮತ್ತು ಹಾಸ್ಪಿಟಾಲಿಟಿ, ಡಿಸೈನಿಂದ ಹಾಸ್ಪಿಟಾಲಿಟಿವರೆಗೆ ಏನೇನು ಮಾಹಿತಿಗಳಿದೆ ಅದನ್ನು ಪಡ್ಕೊಳ್ಳೋಣ. ಈ ಕೋರ್ಸ್ಗಳಿಗೆ ಹೆಚ್ಚಿನ ಮಾಹಿತಿ ಪಡ್ಕೊಂಡಷ್ಟು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಯಾಕೆಂತಂದರೆ ಇದು ತುಂಬ ಜನ ಎಕ್ಸ್ಪ್ಲೋರ್ ಮಾಡದೇ ಇರುವಂಥ ಕ್ಷೇತ್ರ ಆಗಿರೋದ್ರಿಂದ ಹೆಚ್ಚು ಮಾಹಿತಿ ಇದ್ದರೆ ಬೇಗ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್, ಇದು BDS ಬ್ಯಾಚುಲರ್ ಆಫ್ ಡಿಸೈನ್ಗೆ ಇರುವಂಥ ಒಂದು ಅತ್ಯುತ್ತಮ ಸಂಸ್ಥೆ ಇದು. ಸೊ ಇಲ್ಲಿ ಬೇಕಾದಂಥ ಏನೇನು ಮಾಹಿತಿಯನ್ನು ಕೋರ್ಸಿಗೆ ಬೇಕಾದಂಥ ಮಾಹಿತಿಯನ್ನು ಇಲ್ಲಿ ಪಡೆದುಕೊಳ್ಳಬಹುದು. ಹಾಗೆಯೇ ಇನ್ನೊಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಕೂಡ, ಇದರಲ್ಲೂ ಕೂಡ ಒಂದು ಪೂರಕ ಮಾಹಿತಿ ಏನೇನು ಈಗ ಎಲ್ಲಿದೆ, ಅದರ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಏನೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೋದು. ಹಾಗೆಯೇ ಈ ದೇಶದಲ್ಲಿ ಬೆಸ್ಟ್ ಕಾಲೇಜಸ್ಗಳು ಯಾವುದಾದಿದೆ, ಈ ನ್ಯಾಷನಲ್ ಡಿಸೈನ್ ಮಾಡಲಿಕ್ಕೆ ಬ್ಯಾಚುಲರ್ ಆಫ್ ಡಿಸೈನ್ ಕೋರ್ಸನ್ನು ಮಾಡಲಿಕ್ಕೆ ಯಾವುದಾದಿದೆ, ಹಾಗೆಯೇ ಯೂನಿವರ್ಸಿಟಿ ಸಬ್ಜೆಕ್ಟ್ಸ್ಗಳು ಟಾಪ್ ರ್ಯಾಂಕಿಂಗ್ ಯಾವುದಾದ್ರು ಇನ್ಸ್ಟಿಟ್ಯೂಷನ್ಸ್ಗಳಿದೆ ಅದನ್ನು ಕೂಡ ಈ ಒಂದು ಕೊಂಡಿನಲ್ಲಿ ಮಾಡ್ಕೊಳ್ಬೋದು, ನೋಡ್ಕೊಳ್ಬೋದು, ಪಡ್ಕೊಳ್ಬೋದು. ಮತ್ತು ಬ್ಯಾಚುಲರ್ಸ್ ಡಿಸೈನ್ ಆದಮೇಲೆ ಏನೇನು ನನಗೆ ಸಾಧ್ಯತೆಗಳಿದೆ, ಕರಿಯರ್ ಪ್ರಾಸ್ಪೆಕ್ಟ್ಸ್ ಏನಿದೆ ಅನ್ನೋದನ್ನು ಈ ಬ್ಯಾಚುಲರ್ ಪೋರ್ಟಲಲ್ಲಿ ಪಡ್ಕೊಳ್ಬೋದಾಗುತ್ತೆ. ಆಮೇಲೆ ಇದು ಮತ್ತಿನ್ನೊಂದು ಅನುಭವದ ಮಾತನ್ನು ಇಲ್ಲಿ ಕೆಲವು ಹಂಚಿಕೊಂಡಿದ್ದಾರೆ. ಈ ಬ್ಯಾಚುಲರ್ ಆಫ್ ಡಿಸೈನ್ಗಿರುವಂಥ ಸ್ಕೋಪ್ ಇದೆ ಬಗ್ಗೆ ಇಲ್ಲಿ ಈ ಕೊರಾದಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೆ ಅವ್ರಿಗೆ ಸಂಬಳ ಎಷ್ಟು ಬರುತ್ತೆ ಬ್ಯಾಚುಲರ್ ಆಫ್ ಡಿಸೈನ್ ಮಾಡಿದಂಥವ್ರಿಗೆ ಅನ್ನೋದನ್ನು ಈ ಒಂದು ಕೊಂಡಿನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಒಟ್ಟಿನಲ್ಲಿ ಅದರ ಪ್ರಾಸ್ಪೆಕ್ಟ್ಸ್ ಏನಿದೆ, ಸಂಬಳ ಏನಿದೆ, ಒಳ್ಳೊಳ್ಳೆ ಕಾಲೇಜ್ಗಳೆಲ್ಲಿದೆ, ಅದಕ್ಕೆ ಹೇಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಯಾರ್ಯಾರು ನಡೆಸ್ತಾರೆ ಅದರ ಬಗ್ಗೆ ಮಾಹಿತಿಯನ್ನು ಇದಿಷ್ಟು ಕೊಂಡಿಗಳು ನೀಡ್ತವೆ. ಹಾಗೆಯೇ ಇದು ಕೂಡ ಬೇರೆ ಬೇರೆ ದೇಶಗಳಲ್ಲಿರುವಂಥ ಬೆಸ್ಟ್ ಡಿಸೈನ್ ಕೋರ್ಸ್ಗಳ ಬಗ್ಗೆ ಇದೆ. ಇದು ಕೂಡ ಆಸ್ಟ್ರೇಲಿಯಾದಲ್ಲಿರುವಂಥ ಒಂದು ಸಂಸ್ಥೆಯ ಯೂನಿವರ್ಸಿಟಿಯ ಮಾಹಿತಿ ಕೂಡ ಇದು. ಅಲ್ಲಿ ಏನೇನಿದೆ ಅಂತೇಳಿ ಅಮೇರಿಕಾದಲ್ಲೂ ಕೂಡ ಇದೆ, ಕೊರ್ನಲ್ ಯೂನಿವರ್ಸಿಟಿಯಲ್ಲೂ ಕೂಡ ಒಂದು ಫೈಬರ್ ಸೈನ್ಸ್ ಮತ್ತು ಅಪರಲ್ ಡಿಸೈನ್ ಅಂತಲೇ ಒಂದು ಡಿಪಾರ್ಟ್ಮೆಂಟ್ ಇದೆ ಕಾಲೇಜ್ ಆಫ್ ಹ್ಯೂಮನಿ ಕಾಲೇಜಿನಲ್ಲಿ. ಸೊ ಹಾಗೆಯೇ ಸುಮಾರಷ್ಟು ಸಂಸ್ಥೆಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಈ ಕೋರ್ಸ್ ಲಭ್ಯ ಇದೆ. ಮುಂದಿನದು ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟು, ವಿಚ್ ಇಸ್ ದ ಬೆಸ್ಟ್ ಕಾಲೇಜ್ ಫಾರ್ ಹೋಟೆಲ್ ಮ್ಯಾನೇಜ್ಮೆಂಟ್. ಆ ಕೊಂಡಿಯನ್ನು ಕೆಲವರು ತಮ್ಮ ಅನುಭವದ ಮುಖೇನ ಯಾವುದಾದ್ರು ಬಂತು ಅನ್ನೋದನ್ನು ಹಂಚಿಕೊಂಡಿದ್ದಾರೆ. ಈ ಕೋರಾದಲ್ಲಿ ಸಾಮಾನ್ಯವಾಗಿ ಅವರ ಅನುಭವದ ಮಾತನ್ನು ಹಂಚಿಕೊಂಡಿರ್ತಾರೆ, ಅದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಹಾಗಾಗಿ ನಿಮಗೆ ಲಭ್ಯವಾದ ಮಾಹಿತಿ ಒಳ್ಳೆಯದಿರುತ್ತೆ. ಆಮೇಲೆ Top 10 ಮ್ಯಾನೇಜ್ಮೆಂಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಸಂಸ್ಥೆಗಳು ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿದೆ, ಅಲ್ಲಿ ಭಾರತ ಜೊತೆಗೆ ಭಾರತದ ಬೇರೆ ಅಮೇರಿಕಾದಲ್ಲಿದೆ, ಸ್ವಿಟ್ಜರ್ಲೆಂಡಲ್ಲಿದೆ, ಇಟಲಿಯಲ್ಲಿದೆ, ಇವೆಲ್ಲವೂ ಕೂಡ ಲಿಸ್ಟನ್ನು ಪಡ್ಕೊಂಡು ಇಲ್ಲಿ ಈ ಒಂದು ಕೊಂಡಿಯಲ್ಲಿ ಪಡೆದುಕೊಳ್ಬೋದು. ಆಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕರಿಯರ್ ಹೇಗಿದೆ ಅನ್ನೋದನ್ನು ಅನುಭವವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಮತ್ತು ಟಾಪ್ ರ್ಯಾಂಕಿಂಗ್ ಯೂನಿವರ್ಸಿಟೀಸ್ಗಳು ಅಲ್ಲಿ ಏನನ್ನು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಈ ಕೊಂಡಿಯಲ್ಲಿ ನಿಮಗೆ ಮಾಹಿತಿ ಲಭ್ಯ ಇದೆ. ಮತ್ತು ಇನ್ನೊಂದು ಕೂಡ ಕರಿಯರ್ಸ್ ಏನಿದೆ ಈ BHM ಅಲ್ಲಿ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಅನ್ನೋದನ್ನು ಈ ಕೊಂಡಿಯಲ್ಲಿ ಪಡ್ಕೊಳ್ಬೋದು. ಆಮೇಲೆ ಪ್ರಾರಂಭದಲ್ಲಿ ಏನು ಸ್ಯಾಲ್ರಿಯನ್ನು ನಿರೀಕ್ಷೆ ಮಾಡ್ಬೋದು BHM ಗ್ರಾಜ್ಯುಯೇಟ್ಸು,
ಅನ್ನೋದನ್ನು ಕೂಡ ಇಲ್ಲಿ ಪಡ್ಕೊಳ್ಬೋದು. ಇಲ್ಲಿ ಒಂದು ಅಂಶ ಅಂತ ಹೇಳಿದ್ರೆ, ಇಲ್ಲಿ ಅಡುಗೆ ಮನೆಯಿಂದ ಅತಿಥಿಗಳನ್ನ ಆಹ್ವಾನಿಸಿದವರು ಇರೋದರಿಂದ ಸಂಬಳ ಕೆಲವೊಮ್ಮೆ ತುಂಬ ಕಡಿಮೆಯೂ ಇರ್ತದೆ, ಜಾಸ್ತಿನೂ ಇರ್ತದೆ. ಅದು ಸಂಸ್ಥೆ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಕೆಲವೊಂದು ಈ ಕೊಂಡಿಗಳಲ್ಲಿ ನೀವು ಕಾಣಬಹುದು. ಕೆಲವರು ತುಂಬ ಬೇಸರವಾಗಿ ಬಿಟ್ಟಿದ್ದೂ ಇದೆ. ಅದಕ್ಕಾಗಿಯೇ ಕೆಲವೊಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತ ಈ ಕೊಂಡಿಯನ್ನು ಕೊಟ್ಟಿದ್ದೀವಿ. ಯಾಕೆಂದರೆ ಪರಿಪೂರ್ಣ ಮಾಹಿತಿ ಇತ್ತು ಅಂತಂದರೆ ನಿಮಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭ ಆಗುತ್ತೆ ಅಂತೇಳಿ. ಆಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಯಾಲ್ರಿ ಏನಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಇನ್ನೊಂದು BTTM, ಇದು ಹೊಸ ಕೋರ್ಸ್, ಅದು ಹೆಚ್ಚು ಜನ ಇದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಅದಕ್ಕೆ ಇದು ಚಂಡೀಗಢ್ನಲ್ಲಿರುವಂಥ ಒಂದು ಸಂಸ್ಥೆಯ ಯೂನಿವರ್ಸಿಟಿ ಕಾಲೇಜಿನ ಒಂದು ಮಾಹಿತಿ. ಇಲ್ಲೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಬೋದು. ಇದು ಇನ್ನೂ ಹೆಚ್ಚಿನ ಈ ಕೋರ್ಸಿನ ಬಗ್ಗೆ ಪೂರ ಡಿಟೇಲ್ ಆದಂಥ ಮಾಹಿತಿಯನ್ನು ಈ ಒಂದು ಕೊಂಡಿಯಲ್ಲಿ ಪಡ್ಕೊಳ್ಬೋದಾಗುತ್ತೆ. ಹಾಗೆಯೇ UKನಲ್ಲಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ ಏನು ಕರಿಯರ್ ಪ್ರಾಸ್ಪೆಕ್ಟ್ಸ್ ಇದೆ ಈ ಕೋರ್ಸಿನ ಬಗ್ಗೆ ಅನ್ನೋದನ್ನು ಇಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇದು ಕೂಡ ಟೂರಿಸಂ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ, ಟೂರಿಸಂ ಆ್ಯಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ಗೆ ಇರುವಂಥ ಪೂರಕ ಮಾಹಿತಿ ಯಾವುದು. ಇದರ ಇಲ್ಲಿ ಕರಿಯರ್ ಆಪ್ಷನ್ಸ್ ಏನೇನಿದೆ ಅನ್ನೋದನ್ನು ಈ ಒಂದು ಕೊಂಡಿನಲ್ಲಿ ಪಡೆದುಕೊಳ್ಳಬಹುದು. ಆಮೇಲೆ ಹೇಳಿದ ಹಾಗೆ ನೀವು ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀರಾ, ಅದಕ್ಕೆ ಈಕೋ ಮ್ಯಾನೇಜ್ಮೆಂಟ್ ಜೊತೆಗೆ ಮೆಡಿಕಲ್ ಟೂರಿಸಂ ಏನು ಬಂದಿದೆಯಲ್ಲ, ಹಾಗೆ ಬೇರೆ ಬೇರೆ ವಿಭಾಗಗಳನ್ನು ಸೃಷ್ಟಿಸ್ಕೊಳ್ತಾ ಹೋಗ್ಬೋದು. ನಮ್ಮಲ್ಲಿ ಫೈನ್ ಆರ್ಟ್ಸು ತುಂಬ ಚೆನ್ನಾಗಿರೋದ್ರಿಂದ ಅದನ್ನು ಕೂಡ ಒಂದು ಟೂರಿಸಂ ಮಾಡ್ಕೋಬೋದು. ಹೋಪ್ ಟೂರಿಸಂ ಕೂಡ ಮಾಡ್ಬೋದು. ಅವಶ್ಯಕತೆಗಳು ಯಾವುದೇ ಮೇಲೆ ನಿರ್ಧಾರ ಆಗುತ್ತೆ ಅಂತಂದರೆ ನಾವು ಹೇಗೆ ಅದನ್ನು ಪೂರೈಸ್ತೀವಿ, ಅದರ ನೀಡ್ಸನ್ನು ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಸೊ ಇದು ಇನ್ನೊಂದು ಸ್ಯಾಲ್ರಿ ಏನು ಬರುತ್ತೆ BTTM ಗ್ರ್ಯಾಜುಯೇಟ್ಸ್ಗೆ ಅನ್ನೋದರ ಮಾಹಿತಿ ಈ ಒಂದು ಕೊಂಡಿಯಲ್ಲಿ ಲಭ್ಯ ಇದೆ. ಮತ್ತು ಇನ್ನೊಂದು ಟೂರಿಸಂ ಬಗ್ಗೆ ಬೇರೆ ಇನ್ನೊಂದು ವಿಶೇಷವಾದಂಥ ಮಾಹಿತಿಯನ್ನು ಈ ಒಂದು ಕೊಂಡಿನಲ್ಲಿ ಪಡೆದುಕೊಳ್ಬೋದಾಗಿದೆ. ಇವೆಲ್ಲವೂ ಕೂಡ ಹೆಚ್ಚಿನ ಮಾಹಿತಿಯನ್ನು ನೀಡುವಂತಹ ಒಂದು ಕೊಂಡಿಗಳಾಗಿರುತ್ತೆ. ಇಲ್ಲಿ ಕೆಲವೊಂದನ್ನು ಹೆಚ್ಚೆಚ್ಚು ಒಂದೇ ವಿಷಯದ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಗಳನ್ನು ಬೇರೆ ಬೇರೆ ವ್ಯಕ್ತಿಗಳಿಂದ ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿ ಇಲ್ಲಿ ಇಡಲಾಗಿದೆ ಒಂದು ಕೊಂಡಿಯ ರೂಪದಲ್ಲಿ. ಈ ಕೊಂಡಿಯನ್ನು ನೋಡಿದ್ರೆ ಬ್ರೌಸರಲ್ಲಿ ನೋಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಹಂಚಿಕೊಳ್ಳಿ ಅಂತ ವಿನಂತಿ ಮಾಡಿಕೊಳ್ತಾ, ಹಾಗೆಯೇ ಈ ಥಮ್ಸ್ ಅಪ್ ಬಟನನ್ನು ಒತ್ತುವುದ್ರ ಮುಖೇನ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ಚಾನಲನ್ನು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಇಷ್ಟಪಟ್ಟವಂಥವರಿಗೆ ನಿಮ್ಮ ಸ್ನೇಹಿತರಿಗೆ ಈ ಚಿಹ್ನೆಯನ್ನು ಒತ್ತುವುದರ ಮುಖೇನ ಶೇರ್ ಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ, ನಮ್ಮ ಮುಂದಿನ ವಿಡಿಯೋ ಏನು ಅಂತಂದರೆ ಇದು ನೋ ಮಿನಿಮಮ್ ಮಾರ್ಕ್ಸ್ ಇನ್ ಸೆಕೆಂಡ್ ಪಿ ಯು ಸಿ ಎಟ್ ಪೇಸ್ ಗುಡ್ ಸ್ಯಾಲ್ರಿ ಇನ್ ಎಚ್ ಡಿ ಸಿ. ಈ ಇಷ್ಟು ವಾಕ್ಯಗಳನ್ನು ಸರ್ಚ್ ಬಟನ್ನಲ್ಲಿ ಯೂಟ್ಯೂಬ್ನಲ್ಲಿ ಸರ್ಚ್ ಜಾಗದಲ್ಲಿ ಒತ್ತಿದ್ರೆ ನಿಮಗೆ ಈ ಯೂಟ್ಯೂಬ್ ಲಭ್ಯವಾಗುತ್ತೆ. ಆದರೆ ಅದರ ಜೊತೆಗೆ ಇದರ ಒಂದು ವಿಶೇಷಣ ಏನು ಅಂತಂದರೆ, ಈ ಕೋರ್ಸಿನ ವಿಶೇಷಣ ಅಂದರೆ ಎರಡನೇ ಪಿ ಯು ಸಿ ಆದಮೇಲೆ ಯಾರು ಬೇಕಾದರೂ ಮಾಡ್ಬೋದು. ಆರ್ಟ್ಸು, ಸೈನ್ಸು, ಕಾಮರ್ಸ್ನ ಯಾವ ವಿದ್ಯಾರ್ಥಿ ಕೂಡ ಮಾಡ್ಬೋದು. ಅದರ ಜೊತೆಗೆ ಇನ್ನೊಂದು ವಿಶೇಷಣ ಅಂದರೆ ಇದಕ್ಕೆ ಮಿನಿಮಮ್ ಮಾರ್ಕ್ಸ್ ಅಂತ ಏನೂ ಇಲ್ಲವೇ ಇಲ್ಲ. ಜಸ್ಟ್ ಪಾಸ್ ಆದರೂ ಕೂಡ ಇದನ್ನು ಮಾಡಬಹುದು. ಅದು ವಿಶೇಷಣ. ಅಷ್ಟಾದರೂ ಸಹ ಇದು ಹೆಚ್ಚು ಸಂಬಳವನ್ನು ತರಬಲ್ಲದಂಥ ಒಂದು ಕೋರ್ಸ್ ಆಗಿರುತ್ತೆ. ಇಷ್ಟು ಹೇಳ್ತಾ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ, ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಒತ್ತೋದಕ್ಕೂ ಮುನ್ನ ನೀವು ಈ ಜಿಮೇಲ್ ಅಕೌಂಟನ್ನು ಓಪನ್ ಮಾಡಿ ಇದನ್ನು ಒತ್ತಿದ್ರೆ ನನಗೆ ಅನುಕೂಲ ಆಗುತ್ತೆ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಾನು ಡಾಕ್ಟರ್ ಕುಮಾರ್ ನಿಮಗೆ ಧನ್ಯವಾದವನ್ನು.